सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी श्री सर्वशक्ति नमोऽस्तु ते। ಇನ್ನೇನಾಗತ್ತಮ್ಮ ಇಷ್ಟು ಬೇಗ? ಮತ್ತೆ ಅರ್ಜೆಂಟ್ ಆಯ್ತು ಅಲ್ಲಪ್ಪ. ಹಾಯಾಗಿ ರಾಮ ಕೃಷ್ಣ ಅಂತ ಮನೇಲಿರೋದ್ ಬಿಟ್ಬಿಟ್ಟು ಯಾಕೆ ಸುಮ್ನೆ ಕೋರ್ಟು ಕಚೇರಿ ತಲೀತೀರಿ? ಹಾಗಂತ ಬಿಟ್ಬಿಡಕ್ಕಾಗತ್ತೇನಮ್ಮ? ಈ ಕೇಸ್ಗಾಗಿ ಎಷ್ಟು ವರ್ಷಗಳಿಂದ ಒದ್ದಾಡ್ತಿದ್ದೀನಿ, ಅಲ್ಲಿ ಇಲ್ಲಿ ಅಲ್ಲದೆ ಕೊನೆಗಿರೋ ಈ ಒಂದ್ ಮನೆ ಮೇಲೂ ಸಾಲ ಮಾಡೋದಕ್ಕೆ ಹಾಕಿದ್ದೀನಿ. ಇಷ್ಟೆಲ್ಲಾ ಮಾಡಿ ಈಗ ಕೈ ಬಿಟ್ಬಿಟ್ರೆ? ಕೈ ಬಿಡದೆ ಎಷ್ಟು ದಿನ ಅಂತ ಹೀಗೆ ಅಲಿತೀರಾ? ಅಷ್ಟೊಂದ್ ಆಸ್ತಿನೂ ಅವರೇ ಅನುಭವಿಸ್ಬೇಕು ಅಂತ ಅವ್ರ ಹಣೆಯಲ್ಲಿ ಬರ್ದಿದ್ರೆ ನೀವೇನ್ ಮಾಡಿದ್ರು ನಿಮ್ಗೆ ದಕ್ಕಲ್ಲ. ಇಷ್ಟಾಗಿ ಅವರು ನಿಮ್ ದಾಯದಿಗಳು ತಾನೆ, ಹೋಗ್ಕೊಳ್ಳಿ ಬಿಡಿ. ನೀನ್ ಹೇಳಿದಷ್ಟು ಸುಲಭ ಅಲ್ಲಮ್ಮ ಅದು. ನಮ್ ಲಾಯರ್ ಅಂತೂ ಈ ಕೇಸ್ ನನ್ ಕಡೆನೆ ಆಗತ್ತೆ ಅಂತ ನೂರಕ್ಕೆ ನೂರಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ. ಏನೋ, ದೇವ್ರ ದಯದಿಂದ ಈ ಕೇಸ್ ನನ್ನಂತೆ ಆಗ್ಬಿಟ್ರೆ ಆಗಿರೋ ಸಾಲ ಎಲ್ಲ ತೀರಿಸಿ ಅದ್ಧೂರಿಯಾಗಿ ನಿನ್ನ ಮದ್ವೆ ಮಾಡ್ಬೇಕು ಅನ್ನೋದೊಂದೇ ನನ್ನ ಆಸೆ ಅಮ್ಮ. ನನ್ ಮದ್ವೆ ವಿಷಯ ಈಗ್ಲೇ ಯಾಕಪ್ಪ? ನೀನಂತೀಯಾ ಅಂತ ನಾನ್ ಸುಮ್ಮನಿರಕ್ಕಾಗಲ್ಲಮ್ಮ. ಬೆಳೆದ ಮಗಳಿಗೆ ಮದುವೆ ಮಾಡದೆ ಕೆಲಸಕ್ಕೆ ಕಳಿಸಿದೆ ನೋಡು, ಅದೇ ನಾನ್ ಮಾಡಿದ ಮೊದಲನೇ ತಪ್ಪು. ಅದೇನ್ ತಪ್ಪು? ಈ ಕಾಲದಲ್ಲಿ ಹೆಂಗಸರು ಕೆಲಸ ಮಾಡದಂತೂ ಸರ್ವೇ ಸಾಮಾನ್ಯ. ಇನ್ನು ನಾ ಮಾಡಿದ್ರಲ್ಲಿ ಏನ್ ತಪ್ಪು? ಸಣ್ಣ ಕೆಲಸ ಆದ್ರೂ ನಾನ್ ನಿಮಗ್ ಹೊರೆ ಆಗದೆ ನನ್ನಿಂದ ನಿಮಗೂ ಸ್ವಲ್ಪ ಸಹಾಯ ಆಗ್ತಿದ್ಯಲ್ಲ. ಅಷ್ಟೇ ಅಲ್ದೆ ಆ ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಕೆಲಸ ಮಾಡೋಕಂತೂ ನನಗೆಷ್ಟು ಸಂತೋಷನೋ. ನೋಡಿ ಯಜಮಾನ್ರೆ, ಈ ಸಂಬಂಧ ನಿಮ್ ಮಗನ್ಗೆ ಹೇಳಿ ಮಾಡಿಸ್ತಾಗಿದೆ. ಊರು ಮೈಸೂರು, ತಂದೆ ಹೆಸರು ಭೋಜಪ್ಪ, ಒಬ್ಳೇ ಮಗಳು ಗಿರ್ಜಾ ಅಂತ, ವಯಸ್ಸು 18, ಲಕ್ಷಣವಾದ ಹುಡುಗಿ, SSLC ಪಾಸ್ ಮಾಡಿದ್ದಾಳೆ. ಇನ್ನು ಎತ್ತರ ಬಣ್ಣ ಎಲ್ಲ ವಿಷಯದಲ್ಲೂ ನಿಮ್ ಮಗನಿಗೆ ಅನುಕೂಲವಾಗಿದ್ದಾಳೆ. ಏಯ್, ಬರೀ ನನ್ನ ಮಗನಿಗೆ ಅನುಕೂಲವಾದ್ರೆ ಸಾಲದು ಕಣಯ್ಯ, ಅದರಿಂದ ನಮ್ಗೇನೇನು ಅನುಕೂಲವಾಗತ್ತೆ ಅದು ಮುಖ್ಯ. ಅಷ್ಟಲ್ದೆ ಹುಡುಗಿ ಅಪ್ಪ ಏನು, ಎಷ್ಟು ಆಸ್ತಿ ಇದೆ, ಅದು ಮೊದಲು ಹೇಳೋದ್ ಬಿಟ್ಬಿಟ್ಟು. ಅದು ನೋಡಿ, ಖ್ಯಾತ್ಮಾರ್ನಳ್ಳಿ 50 ಎಕರೆ ಜಮೀನು, 10 ಎಕರೆ ತೆಂಗಿನ ತೋಟ, ಕೆಆರ್ ನಗರದಲ್ಲಿ ಒಂದು ಸೀರೆ ಅಂಗಡಿ, ಕೆಆರ್ ಪೇಟೆಯಲ್ಲಿ ಒಂದು ಬ್ಲೌಸ್ ಪೀಸ್ ಅಂಗಡಿ. ನಿಲ್ಲಿಸಿ ನಿಮ್ ರೈಲ್ನ, ಸೀರೆ ತಗೊಳ್ಳೋದಕ್ಕೆ ಕೆಆರ್ ನಗರ, ಬ್ಲೌಸ್ ತಗೊಳ್ಳೋದಕ್ಕೆ ಕೆಆರ್ ಪೇಟೆ, ಇನ್ನು ಬಾಡಿ ತಗೊಳ್ಳೋದಕ್ಕೆ ಕೆಆರ್ ಸಾಗರಕ್ಕೆ ಹೋಗ್ಬೇಕಾ? ಏ ಮದುವೆ ಮಾದೇವಪ್ಪ, ಈ ಸೀರೆ ಅಂಗಡಿ, ಕುಬುಸ್ ತಂಗಡಿ, ಈ ಚಿಲ್ಲರೆ ವ್ಯವಹಾರನೇ ಬೇಡ. ಏನಿದ್ರು ಬಂದ ಬಟ್ಟೆ ಮಿಲ್ ಇಟ್ಟಿರೋರ್ ವ್ಯವಹಾರ ಇದ್ರೆ ಮಾತ್ರ ಹೇಳಿ,
ಇಲ್ಲ ಅಂದ್ರೆ ನಮ್ಮ ಅಕ್ಕನ್ಗೆ ಹೇಳ್ತೀನಿ, ಏನಾದ್ರೂ ಇದ್ರೆ ಒಂದ್ ಸ್ವಲ್ಪ ಪ್ರಸಾದ ಇಸ್ಕೊಂಡು ತಿನ್ಬಿಟ್ಟು ಜಾಗ ಖಾಲಿ ಮಾಡಿ. ಕರೆಕ್ಟ್ ಕಣೋತಮ್ಮ, ಎಂತ ಮಾತು ಹೇಳ್ದೆ. ಅಷ್ಟಲ್ದೆ ನಮ್ಮ ಅಕ್ಕನ ಮಗನ್ಗೆ ಜುಜ್ಬಿ ಸಂಬಂಧ ತರಕಾಗತ್ತೇನ್ರಿ ಮದೇವಪ್ಪ? ಹಾ ಯಜಮಾನ್ರೆ, ಶ್ರೀಗುಡಿ ಹಳ್ಳಿ ಕೋಟ್ಯಾಧೀಶ್ವರ ಕುಬೇರಪ್ಪನಿಗೆ ಒಬ್ಳೇ ಒಬ್ಳು ಮಗಳು, ಹಾಗಾದ್ರೂ ಮಾಡಿ ಈ ವ್ಯವಹಾರನ ಕುದುರಿಸಿದ್ರೆ ಹಾಗಿರುತ್ತೆ. ಕೋದಂಡು, ನನಗ್ ಗೊತ್ತಿಲ್ದೇ ಇರೋ ಕುಬೇರಪ್ಪನವ್ರು ಅವರು, ಅವ್ರಿಗೆ ಒಬ್ಳೆ ಮಗಳಿರೋದೇನು ನಿಜ, ಆದ್ರೆ ಜೊತೆಗೆ ಐದ್ ಜನ ಗಂಡು ಮಕ್ಕಳು, ಶುದ್ಧ ತರಲೆಗಳು. ಆತರ ತರಲೆ ಅಲ್ದೆ ಇದ್ರು ಆಸ್ತಿಗೋಸ್ಕರ ಎಷ್ಟೋ ಜನಗಳು ಮುಳುಗಿಸಿದ್ದಾಗಿದೆ, ಇನ್ನು ಈ ಐದು ಜನ ಯಾವ ಮಹಾ? ಲೇ ಕೋದಂಡು, ನಮ್ಮ ಆಸ್ತಿ ಎಲ್ಲ ನಮ್ ಜಮೀನೆಲ್ಲ ಹೇಗ್ ಮುಳುಗಡೆ ಆಯ್ತು ಅಂತ ಹೇಳೋದಕ್ ಬಂದೆ ಅಷ್ಟೆ. ಸರಿ ನೋಡಿ, ಆ ಒಳ್ಳೆ ಸಂಬಂಧ ಸಿಕ್ಕಿದ ಮೇಲೆ ಮತ್ ಬಂದು ಹೇಳ್ತೀನಿ. ನಾನೇನು ಹೊರಡ್ಲೆ ಕೋದಂಡ, ಮಹದೇವಪ್ಪನ್ಗೆ ಒಂದ್ 10 ರೂಪಾಯಿ ಕೊಟ್ಟು ಕಳ್ಸು. ಯಾವ ಲೆಕ್ಕಕ್ಕೆ ಹಾಕ್ಲಿ? ನನ್ ಲೆಕ್ಕಕ್ಕೆ ಹಾಕು. ನಿಮ್ಗೆ ಲೆಕ್ಕನೇ ಇಲ್ವಲ್ಲ, ಕೊಡ್ತೀನಿ ಅಂದ. ಒಂದ್ 40 ವರ್ಷದ ಹುಡುಗಿ ಎಲ್ಲಾದ್ರೂ ಸಿಗಲ್ಲ. 40 ವರ್ಷದ ಹುಡುಗಿನ ಯಾರಿಗೆ ಮೆಲ್ಲಿಗೆ? ನನಗೆ 40 ವರ್ಷದ ನಿನಗ್ ಸಿಗಲ್ಲ, 20-25 ವಯಸ್ಸಿಂದ ನೀ ಎರಡನ್ನ ಅಡ್ಜಸ್ಟ್ ಮಾಡ್ಕೋ. ಓ ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ, ನೀವೇನು ಯೋಚನೆ ಮಾಡಬೇಡಿ, ಸದ್ಯದಲ್ಲೇ ಒಂದ್ ಒಳ್ಳೆ ಕಡೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು, ನಾನು ಬರ್ತೀನಿ. ನಾನೇ ಅವ್ರಿಗೆ ನಿಮ್ಮನ್ನ ಮದುವೆ ಮಾಡ್ಸಂತ ಕೇಳಿದ್ರೆ ಏನಪ್ಪ ಇದಲ್ಲ? ನೀನ್ ಕೇಳಲಿಲ್ಲಪ್ಪ, ಹಾಗಂತ ನಾವ್ ಸುಮ್ನೆ ಇರಕ್ಕಾಗತ್ತಾ? ವಯಸ್ಸಿಗೆ ಬಂದಿದ್ಯಾ, ಎಲ್ಲಾ ರೀತಿಯಲ್ಲೂ ಅನುಕೂಲವಾಗಿರುವಂತ ಒಂದ್ ಹುಡುಗಿನ ತಂದು ಮದುವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಅರ್ಧ ಕಳೆದಾಗೆ. ನನಗೆ ಈಗ್ಲೇ ಯಾಕೆ ಮದುವೆ? ಇನ್ ಸ್ವಲ್ಪ ದಿನ ನಾನು ಹಾಯಾಗಿರೋದಕ್ಕೆ ಬಿಟ್ಬಿಡಿ. ಇನ್ನೊಂದ್ ಸ್ವಲ್ಪ ದಿನ, ಇನ್ನೊಂದ್ ಸ್ವಲ್ಪ ದಿನ ಅಂತ ಹೀಗೆ ತಳ್ತಾ ಇದ್ರೆ ಆಮೇಲೆ ನೀನು ಮುದುಕಾಗ್ಬಿಡ್ತೀಯ ಅಷ್ಟೇ. ಆಮೇಲೆ ಏನ್ ನಿನಗ್ ಮದುವೆ ಮಾಡೋದು, ನಾವು ಉದ್ಧಾರ ಆಗೋದು? ಅಮ್ಮ ನೀನೇನೇ ಹೇಳು, ನನಗಂತೂ ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಗೊತ್ತಾಯ್ತು, ನಾನು ಬರ್ತೀನಿ. ನೀನ್ ಆ ಟೈಪ್ ಮಾಡೋ ಜಾಗದಲ್ಲಿ ಕೆಲಸ ಮಾಡೋದು ಸಾಕು, ಅದರಿಂದ ದುಡ್ಡು ತಂದು ಉಕ್ಕರ್ಸೋದು ಸಾಕು. ನಿನ್ ಜುಜ್ಬಿ ಸಂಬಳದಿಂದ ನಮ್ ಜೀವನ ಸಾಗಿಸ್ಬೇಕಾಗಿಲ್ವೋ? ನೋಡು ಜನ ಇಲ್ಲ ನನ್ನ, ಏನ್ ನಿನ್ ಮಗ ಅಷ್ಟ್ ಸಣ್ಣ ಕೆಲಸ ಮಾಡ್ತಿದ್ದಾನೆ ಅಂತ ಗೇಲಿ ಮಾಡ್ತಿದ್ದಾರೆ. ನೋಡು, ಮೊದ್ಲು ನೀನ್ ಆ ಕೆಲಸ ಬಿಟ್ಟು ನಮ್ ಜಮೀನ್ ಕೆಲಸ ನೋಡ್ಕೊಂಡ್ರೆ ಸಾಕು. ಹ್ಮ್, ನೀನ್ ಹೇಳ್ತಿರೋದ್ ನೋಡಿದ್ರೆ ಜಮೀನ್ ಕೆಲಸದ ಬಗ್ಗೆ ನನ್ನ ಗಮನನೇ ಕೊಡ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ನಾನು ಅದನ್ನು ಮಾಡ್ತಾ ಇದ್ದೀನಿ ತಾನೆ, ಏನೋ ಟೈಮ್ ಸಿಕ್ಕಾಗ ಇದನ್ನು ಸ್ವಲ್ಪ ಹಾಗೆ ನೋಡ್ಕೋತಾ ಇದ್ದೀನಿ. ನನಗ್ ಚೆನ್ನಾಗ್ ಗೊತ್ತು ಇದು ಸಣ್ಣ ಕೆಲಸ ಅಂತ, ಆದ್ರೂ ನನಗೆ ಇದ್ರಲ್ಲಿ ಸಿಗ್ತಾರ ಸಂತೋಷ ಬೇರೆ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ. ಹ ನೋಡಿ, ನನ್ನ ನಿರ್ಧಾರ ನಿಮ್ಗಾಗ್ಲೇ ಹೇಳಿದೀನಿ, ಪದೇ ಪದೇ ನನ್ನ ಮಾತ ಕೇಳ್ಬೇಡಿ, ನಾ ಬರ್ತೀನಿ. ಟೈಪು ಟೈಪು ಅಂತ ಇವನೇ ಏನೋ ಒಂದ್ ಟೈಪ್ ಅಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಇದ್ರಿಂದ ಏನೋ ಟೈಪ್ ಆಗಿರ್ಬೇಕು. ಆದ್ರೂ ನೀವು ಮಾತಾಡ್ತಿರೋ ಟೈಪೇ ಸರಿಯಾಗಿಲ್ಲ. ಎದೆ ಗುದ್ದಲ ನಾರಾಯಣ, ಡಬಲ್ ಸ್ಪೇಸ್ ಇಟ್ಕೊಂಡಿರಿ. ಪ್ರಕಾಶ್ ಕೀಬೋರ್ಡ್ ನೋಡಿದ್ರೆ ಹೊಡಿಬೇಕು. ಮಿಸ್ಟೇಕ್ಸ್ ಬಹಳ ಇದೆ, ಯು ಹ್ಯಾವ್ ಟು ಇಂಪ್ರೂವ್. ಓಕೆ ಸರ್. ಯಾಕೆ ಇಷ್ಟು ಲೇಟು? ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಮುಗಿಸ್ ಬರೋಕೆ ಲೇಟ್ ಆಯ್ತು. ಹ್ಮ್, ನಿನಗೇನು ಏನು ಯೋಚನೆ ಮಾಡಿದ ಆರಾಮಾಗಿ ಲೇಟ್ ಆಗಿ ಬರ್ತೀಯ? ಆದ್ರೆ ನಾನು ನಿನಗೋಸ್ಕರ ಇಲ್ಲಿ ಬೇಗ ಬಂದು ಕಾಯ್ತಾ ಇದೀನಲ್ಲ, ನನ್ ಪಾಡೇನಾಗ್ಬೇಕು? ಇಷ್ಟಪಟ್ಟವ್ರಿಗೋಸ್ಕರ ಸ್ವಲ್ಪ ಹೊತ್ತು ಕಾಯೋದ್ರಲ್ಲೂ ಸುಖ ಇರುತ್ತಂತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಲಕ್ಷ್ಮಿ, ಆ ಬ್ಯಾಚ್ ನಲ್ಲಿ ಇಬ್ರು ಹೊಸಬ್ರು ಇದಾರೆ, ಸ್ವಲ್ಪ ನೋಡ್ಕೊಳಮ್ಮ. ಓಕೆ ಸರ್. ಎಲ್ಗುಟ್ಟೆ ಈಗ ತಾನೇ ಪ್ರಿನ್ಸಿಪಲ್ ಹೇಳಿಲ್ವಾ? ಹ್ಮ್, ಆ ಕೆಲಸ ನಾನು ನಿನ್ ಬರಕ್ ಮುಂಚೆ ನಾನು ಆಗ್ಲೇ ಮಾಡಿ ಮುಗಿಸಿದೀನಿ, ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡು. ನನ್ನ ಹೃದಯದಲ್ಲಿ ಧಗ್ 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 ಎನ್ನುವ ತಾಳ ಒಂದು ಕುಣಿದಾಡಿದೆ. ಏನೇನೋ
ಸ್ವರ ಹೊಮ್ಮಿದೆ, ಕೀಣೆ ಮಿಡಿದಂತಿದೆ. ನನ್ನ ಹೃದಯದಲ್ಲಿ ಧಗ್ 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 ಎನ್ನುವ ತಾಳ ಒಂದು ಕುಣಿದಾಡಿದೆ. ಹೃದಯದಲ್ಲಿ ಧಗ್ 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 ಎನ್ನುವ ತಾಳ ಒಂದು ಕುಣಿದಾಡಿದೆ. ಸಂತೋಷಕ್ಕೆ ಹುಚ್ಚಾಯಿತು, ಕಣ್ಣು ನಿನ್ನ ಅಂದವನ್ನು ತುಂಬಿಕೊಂಡಿತು, ಕಿವಿಯು ನಿನ್ನ ಪ್ರೀತಿ ಮಾತ ಕೇಳಿಕೊಂಡಿತು, ನಿನ್ನಾಸೆಯು ಹೆಚ್ಚಾಯಿತು, ನಿನ್ನನ್ನು ನಾ ಮೆಚ್ಚಾಯಿತು, ಮನವು ನಿನ್ನ ಮನವ ಸೇರಿತು. ನನ್ನ ಹೃದಯದಲ್ಲಿ ಧಗ್ 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 ಎನ್ನುವ ತಾಳ ಬಂದು ಕುಣಿದಾಡಿದೆ. ಸ್ವರ ಹೊಮ್ಮಿದೆ, ನೀನೇ ಮಿಡಿದಂತಿದೆ. ನನ್ನ ಹೃದಯದಲ್ಲಿ ಧಗ್ 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 ಎನ್ನುವ ತಾಳ ಬಂದು ಕುಣಿದಾಡಿದೆ. ನೋಡಿ ಗೋವಿಂದಪ್ಪನವ್ರೆ, ಈ ಲಾಯರ್ ತಿಮ್ಮಯ್ಯ ನಂಬಿದ್ರೆ ಆ ತಿರುಪ್ತಿ ತಿಮ್ಮಪ್ಪನ ನಂಬದ ಹಾಗೆ, ನಿಮ್ಮನ್ ಖಾಲಿ ಹಾಗೆ ಕೈ ಬಿಡೋದಿಲ್ಲ. ನಾ ಇದುವರೆಗೂ ಯಾವ ಕೇಸಲ್ಲೂ ಸೋತಿದ್ದಿಲ್ಲ, ಅದರಲ್ಲೂ ನಿಮ್ ಕೇಸು ಇಷ್ಟೊಂದು ಅನುಕೂಲವಾಗಿರ್ಬೇಕಾದ್ರೆ ಸೋಲಿನ ಮಾತೇ ಇಲ್ಲ. ನಿಮ್ಮ ಆ 500 ಎಕರೆ ಜಮೀನಲ್ಲಿ 1 ಸೆಂಟಿಮೀಟರ್ ಕಡಿಮೆ ಆಗದ ಹಾಗೆ ಎಲ್ಲ ನಿಮ್ಗೆ ಬರೋ ಹಾಗೆ ಮಾಡ್ತೀನಿ. ಇನ್ನೊಂದು ಹಿಯರಿಂಗ್ ಇದೆ, ಅದ್ರಲ್ಲಿ ವಿಟ್ನೆಸ್ ನಿಜ ಆಗೋಗ್ಬಿಟ್ರೆ ನೆಕ್ಸ್ಟ್ ಸಿ ಇದೆ ಜಡ್ಜ್ಮೆಂಟ್, ಅದು ನಿಮ್ ಕಡೆಗೇನೆ, ಧೈರ್ಯವಾಗಿರಿ. ಅಲ್ಲ, ಒಂದ್ ಹಿಯರಿಂಗು ಅಂತ ಎಷ್ಟು ವರ್ಷಗಳಾಗೋದು? ನೋಡಿ, ಕೋರ್ಟ್ ವ್ಯವಹಾರ ಅಂದ್ರೆ ಅದು ಹೀಗೇನೆ, ವರ್ಷಗಟ್ಟಲೆ ಆಗತ್ತೆ. ಅದಕ್ಕೆ ನೀವು ಬೇಸರ ಪಟ್ಕೋಬಾರ್ದು, ಸ್ವಲ್ಪ ಧೈರ್ಯವಾಗಿರಿ. ಆದ್ರೆ ನೆಕ್ಸ್ಟ್ ಹಿಯರಿಂಗ್ ಮಾತ್ರ ಲಾಸ್ಟ್ ಹಿಯರಿಂಗ್, ಅದಾದ್ಮೇಲೆ ಸಿ ಇದೆ ಜಡ್ಜ್ಮೆಂಟ್. ಅದ್ರ ಬಗ್ಗೆ ಬೇಕಾದ್ರೆ ನಾ ಭರವಸೆ ಕೊಡ್ತೀನಿ. ಏನೋ ಸ್ವಾಮಿ, ನನಗೊಂದು ಅರ್ಥವಾಗ್ತಾ ಇಲ್ಲ. ನೋಡಿ, ನೀವು ಇಷ್ಟೊಂದು ಬೇಸರ ಪಟ್ಕೋಬಾರ್ದು, ಸ್ವಲ್ಪ ಧೈರ್ಯವಾಗಿರಿ, ಸಂತೋಷ ಹೊಟ್ಟು ಬನ್ನಿ. ನೋಡಿ, ಅಂದಾಗೆ ನಿಮ್ಗೇನಾದ್ರೂ ಖರ್ಚಿಗೆ ಹಣ ಬೇಕಾದ್ರೆ ಕೇಳಿ, ನಾ ಕೊಡ್ತೀನಿ. ಏನಿಲ್ಲ ಇನ್ ಸ್ವಲ್ಪ ದಿವಸ ಹೀಗೆ ಜಡ್ಜ್ಮೆಂಟ್ ಬಂದ್ಮೇಲೆ ಜುಮ್ ಅಂತ ಕಾರಲ್ಲಿ ಹೋಗೋ ಕೊಟ್ಟಿ ಅದೀಶ್ವರ ಆಗ್ತೀನಿ. ನಮಸ್ಕಾರ ತಿಮ್ಮಯ್ಯ. ನಮಸ್ಕಾರ. ನಮಸ್ಕಾರ, ನಾನ್ ನಿನ್ ಬರ್ತೀನಿ ತಿಮ್ಮಯ್ಯನವ್ರೆ, ಹೋಗ್ಬಿಟ್ಟು ಬನ್ನಿ. ಅದ್ ಸರಿ, ಏನ್ ಇಷ್ಟು ನಮ್ ಈಗ ಓದ್ನಲ್ಲ, ಅವನ್ ನಮ್ಮ ಹಳ್ಳದ ಕೆರೆ ಗೋವಿಂದಪ್ಪ ಅಲ್ವಾ? ಹೌದೌದು, ನಿಮ್ಗೆ ಗೊತ್ತಿಲ್ಲೇನು?
ತಾಳಿ ಕರಿತೀನಿ. ಏ ಬಿಡಿ ಬಿಡಿ, ಆ ಭಿಕಾರಿ ನನ್ನ ಮಗನ್ನೇ ನೀವು ಕೋಟ್ಯಾಧೀಶ್ವರ ಆಯ್ತಾನೆ ಅಂದಿದ್ದು. ನೀನ್ ನೋಡಕ್ ಹಾಗಿದ್ದಾರೆ ಅಂತ ಭಿಕಾರಿ ಅಂತೀರಾ? ಅಲ್ರಿ, ನೀವು ನೋಡಕ್ ಹೀಗಿದೀರ ಕೋಟ್ಯಾಧೀಶ್ವರ ತರ. ನಿಮ್ ಹತ್ರ ಎಷ್ಟು ಜಮೀನ್ ಇರ್ಬಹುದು? ಅಫ್ರಾಲ್ 160 ಎಕರೆ ಜಮೀನ್ ಇರ್ಬಹುದು. ಈಗ ಸದ್ಯದ ಒಂದ್ ಕೇಸ್ ನಲ್ಲಿ ಅವ್ರಿಗೊಂದ್ 500 ಎಕರೆ ಜಮೀನ್ ಬರುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕೋಟ್ಯಾಧೀಶ್ವರರು ಅಲ್ವೋ ಅಂತ. ಬಾವಾ, ಅದಿರ್ಲಿ, ಏನ್ ಬಂದ ವಿಷಯ? ಅದೇ, ನಮ್ಮೂರ್ ಪಾಪಣ್ಣನ ಮನೆಗೆ ನಾವು ಬೆಂಕಿ ಹಾಕಿ ಅಲ್ಲಲ್ಲ ಬೆಂಕಿ ಬಿದ್ದು ಮನೆಯವರೆಲ್ಲ ಶಿವ ಶಿವ ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಟ್ರಲ್ಲ, ಅವನ್ 45 ಎಕರೆ ನೀರಾವರಿ ಜಮೀನ್ಗೆ ಯಾರು ವಾರಸ್ತಾರೇ ಇಲ್ದಂಗ ಆಗೋಗ್ಬಿಟ್ಟಿತ್ತು. ಅದ್ನ ನೀವೇ ನೋಡ್ಕೊಳ್ಳಿ ಅಂತ ಊರ್ನವರೆಲ್ಲ ಸೇರ್ಕೊಂಡು ನಮ್ ಭಾವನ್ಗೆ ಆ ಜಮೀನ್ನ ವಹಿಸಿದ್ರು. ಈಗ ಅದಕ್ಕೊಬ್ಬ ವಾರಸ್ತಾರನ್ನ ಹುಡುಕ್ಬಿಟ್ಟಿದೀವಿ. ಲೇ ಕೋದಂಡ, ಆ ಸುಬ್ರಹ್ಮಣ್ಯ ಕರ್ಕೊಂಡ್ಬರೈತಗೆ. ನೀನಲ್ವೇನು ಸುಬ್ರಹ್ಮಣ್ಯ? ಹೌದು ಬುದ್ಧಿ. ಸಾಹೇಬ್ರು ನಿಂತವ್ರೆ ಅವ್ರ ಎದುರುಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಬಡತಿದೆ. ವದಾಂದ್ರ ನೋಡು ಬುದ್ಧಿ, ಇವನೇ ಆ ಪಾಪಣ್ಣ ಉತ್ತರಾಧಿಕಾರಿ. ಪಾಪಣ್ಣ ಆಸ್ತಿನೆಲ್ಲ ಇವನ ಹೆಸರಿಗೆ ಬರೆದು ರಿಜಿಸ್ಟರ್ ಮಾಡಿಸಿ ಪತ್ರ ನಮ್ ಕೈ ಕೊಟ್ಬಿಟ್ರೆ ಸಾರ್ಸಿ ಗುಡ್ಸಿ ರಂಗೋಲಿ ಹಾಕಿ ದೀಪ ಹಚ್ಚಿಬಿಡ್ತೀವಿ. ಅಲ್ಲ, ನೀವ್ ಯಾರನ್ನೋ ಕರ್ಕೊಂಡು ಬಂದು ಇವನೇ ವಾರತಾರ ಅಂದ್ರೆ ನಾನು ಹೇಗ್ ನಂಬೋದು? ಅಲ್ಲ ಸ್ವಾಮಿ, ಆ ಪಾಪಿ ಪಾಪಣ್ಣ ನೆಂಟ್ರನ್ನೆಲ್ಲ ನಮ್ಸಾಯ್ತು, ಆಮೇಲೆ ಊರ್ನವ್ರನ್ನೆಲ್ಲ ನಮ್ಸಾಯ್ತು. ಇನ್ ನಿಮ್ ನಮ್ಸೋದಾರಿ ನಮಗ್ ಗೊತ್ತಿಲ್ವೇ? ಆದ್ರೆ ಇಲ್ಲಿ ಬಂದು ನಿಮ್ ಜೊತೆ ಮಾತಾಡಿದ್ದೆ ನಮ್ ತಪ್ಪು. ನಡ್ರಿ, ಮನೆಗ್ ಹೋಗಿ ಏನಾರ ತಮ್ ತಕೊಂಡ ನಿಧಾನವಾಗಿ ಮಾತಾಡೋಣ. ನಿಮ್ ಹತ್ರ ಏನಾದ್ರೂ ಸ್ವಲ್ಪ ಯಾಮಾರಾದ್ರೆ ನಿಮಗೂ ಅಷ್ಟೇ, ಸಾರ್ಸಿ ಗುಡ್ಸಿ ರಂಗೋಲಿ ಹಾಕಿ ದೀಪ ಹಚ್ಚಿಬಿಡ್ತಾ. ಅಲ್ಲ, ಆರ್ ತಿಂಗಳು ಯಾರಿಗೂ ಕಾಣದ ಹಾಗೆ ಗುಡ್ಡ ಬೆಟ್ಟದ ಕೆಳಗೆ ಮೀಟ್ ಮಾಡಿದ್ದಾಯ್ತು. ಈಗ 6 ತಿಂಗಳಿಂದ ಈ ತೋಟದಲ್ಲಿ ಯಾರಿಗೂ ಕಾಣದ ಹಾಗೆ ಮೀಟ್ ಮಾಡ್ತಾ ಇದೀವಿ. ಇಲ್ಲಿ ಯಾವತ್ತಾದ್ರೂ ಯಾರಿಗಾದ್ರೂ ಸಿಕ್ಕಾಕೊಳ್ಳಕ್ ಮುಂಚೆ ಬೇರೆ ಯಾವ್ದಾದ್ರು ಜಾಗ ಇದೆಯಾ ಅಂತ ಯೋಚಿಸೋದ್ ಒಳ್ಳೇದು. ಒಂದ್ ಐಡಿಯಾ, ಇನ್ಮೇಲೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಮೀಟ್ ಮಾಡೋದು ಹೇಗೆ? ಜನರು ಬರೋ ಅಂತ ಜಾಗ ಆದ್ರೆ ನಂಗೆ ಹಿಡ್ಸಲ್ಲ. ಹೀಗೆ ಯಾರು ಬರ್ದೆ ನಾವಿಬ್ರೆ ಕೂತ್ಕೊಂಡು ಆರಾಮಾಗಿ ಮಾತಾಡೋಂತ ಜಾಗ ಆಗ್ಬೇಕು. ಅಂತ ಜಾಗ ಅಂದ್ರೆ ಒಂದೇ, ನಮ್ಮನೆ, ಅದ್ರಲ್ಲೂ ನನ್ನ ಬೆಡ್ರೂಮ್. ಅಲ್ಲಿ ಯಾರು ಬರೋದು ಇಲ್ಲ, ಯಾವ ತಂಟೆನೂ ಇರೋದಿಲ್ಲ. ಆದ್ರೆ ಅದಕ್ಕೆ ಮೊದಲು ನೀನು ಕೂತ್ಕೊಂಡು ನನ್ನ ತಾಳಿ ಕಟ್ಬೇಕು. ಅಕಸ್ಮಾತ್ ನಮ್ಮ ಮದ್ವೆಗೆ ನಿಮ್ಮ ಮನೆಯವ್ರು ಒಪ್ಪದೆ ಹೋದ್ರೆ ಸೀದಾ ಮನೆ ಬಿಟ್ಟು ಬಂದ್ಬಿಡ್ತೀನಿ. ನಾವಿಬ್ರು ಇಲ್ಲದೆ ದೂರ ಹೋಗಿ ಹಾಯಾಗಿರೋಣ. ನನಗಾಗಿ ನೀವಿಷ್ಟು ತ್ಯಾಗ ಮಾಡುವಂತ ಭಾಗ್ಯಶಾಲಿನ ನಾನು? ನೀನ್ ಮಾತ್ರ ಅಲ್ಲ, ನಿನ್ನ ಪಡಿಬೇಕಾದ್ರೆ ನಾನು ಭಾಗ್ಯಶಾಲಿನಿ. ಥೂ, ಮನೆ ಹಾಳಂತಂದು. ಅವನ್ ಇಂಥ ಕೆಲಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅವನ ಮೇಲೆ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೆ, ಎಲ್ಲ ಮಣ್ಣು ತೂರ್ಬಿಟ್ಟ. ಅವನ್ ನನ್ನ ಒಬ್ಬನೇ ಮಗನಾದ್ರೂ ಸರಿ, ಅವನನ್ನ ಮಾತ್ರ ಸುಮ್ನೆ ಬಿಡಲ್ಲ. ನೀವು ಸ್ವಲ್ಪ ಸುಮ್ನೆ ರೀ. ನೀ ಸುಮ್ಕಿರು, ಹಂಗಂತ ದಿಕ್ಕು ದಿವಾಳಿ ಇಲ್ದಲ್ಲ ಇರೋ ಬೇವರ್ಸಿ ಹುಡುಗಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ಯಾ? ದಣಿ, ಅಲ್ಲಿ ಹೋಗಿ ಆ ಹುಡುಗಿನ ಎದುರಿಸ್ಬಿಟ್ರೆ? ಆತರ ಮಾಡ್ಬೇಡ ಕಂಡ್ಲ ಕರಿಯ. ನೋಡ್ಲಾ, ಹಂಗೆಲ್ಲ ಎದುರಿಸಿದ್ರೆ ನಡೆಯುವಂತ ಕೆಲಸ ಅಲ್ಲ ಕಂಡ್ಲಾ. ಹಂಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದ್ರೆ ಅವ್ರು ಮೊದ್ಲೇ ಮಾತಾಡ್ಕೊಂಡಂಗೆ ರಾತ್ರಿ ಓಡೋಗ್ಬಿಟ್ಟು ಎಲ್ಲ ನಮ್ಮ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ವಂಶದ ಗೌರವ ಏನು? ನಮ್ ಭಾವ ನಮ್ಮ ಅಕ್ಕ ಬೀದಿಲಿ ಮುಖ ಎತ್ಕೊಂಡು ತಿರ್ಗಾಡಕ್ಕಾಗುತ್ತಾ? ನೋಡ್ಲಾ, ನಮ್ ಉದ್ದೇಶನೂ ನೆರವೇರ್ಬೇಕು. ನಮ್ ಹುಡುಗ ಆ ಹುಡುಗಿಯಿಂದ ದೂರನೂ ಆಗ್ಬೇಕು, ಹಂಗ್ ಮಾಡ್ಬೇಕು. ಏನಂತೀಯ ಬಾವ? ಅದೇನೋ ಸರಿ, ಅದನ್ನ ಮಾಡೋದು ಹೇಗೋ ತಡಿ ಹೇಳ್ತೀನಿ. ಬಾವ, ಆ ಹುಡುಗಿ ಮನೆಗೆ ಯಮದೂತ್ರ ಆಗಿ ಹೋಗಿ ಆ ಹುಡುಗಿನ ಸೇರಿಸಿ ಮನೆಯವ್ರನ್ನೆಲ್ಲ ಶಿವ ಶಿವ ಅನ್ನಿಸ್ಬಿಟ್ರೆ ಶಕುನಿ ಶಾಬಾಷ್ ಕಣ. ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಇವತ್ತೇ ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸ್ತೀನಿ. ಕರಿಯಾ, ಹೇಳ ಮೇಕೆ. ಯಾರು ಯಾರು ಬಂದೆ? ಎಲ್ಲೆ ಇಷ್ಟೊತ್ತಾದ್ರೂ ನಿನ್ ತಮ್ಮ ಬರ್ಲಿಲ್ವಲ್ಲೆ? ಶಕುನಿ, ಹೋದ ಕೆಲಸ ಖಂಡಿತ ಮಾಡ್ಕೊಂಡೇ ಬರೋದು. ಹೊತ್ ಕೆಲಸ ಏನಾಯ್ತು? ಎಂತ ಕೆಲಸ ಹೋಗ್ಬಿಡ್ತಿದ್ ಬಾವಾ? ನಮ್ಮ ಹುಡುಗನ್ ಬೆನ್ಬಿದ್ದಿರೋದು ಯಾವ್ದೋ ಬೇವರ್ಸಿ ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಮುಗಿಸ್ಬಿಟ್ಟು ನಾವೇ ನಮ್ ಕೈಯಾರ ಕೈಗ್ ಬಂದಿ ತುತ್ತು ಬಾಯಿಗೆ ಬರ್ಲಿಲ್ದಾಗ ಮಾಡ್ಕೊಂಡ್ಬಿಡ್ತಾ ಇದ್ದು. ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಕಣಕ, ಅವ್ರನ್ನೆಲ್ಲ ಏನ್ ಮಾಡಿಸ್ದಂಗ ಹಂಗೆ ಓಡ್ ಬಂದ್ಬಿಟ್ಟೆ. ನೀನೊಳ್ಳೆ ಊರ್ ಮುಳುಗ ಹೋಗ್ತಿರುವಾಗ ರಾಗ ಹಾಡ್ದಂಗ ಆಡಿ ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನ್ ವಿಷಯ ಸೀದಾ ಬಗ್ಳು? ಏಕಡೆ ಬಾವಾ, ಅವತ್ ನಾವು ಲಾಯರು ತಿಮ್ಮಯ್ಯನವ್ರು ನೋಡಕ್ಕೆ ಅಂತ ಹೋದಾಗ ಅಲ್ಗೊಬ್ಬ ಕೋಟ್ಯಾಧೀಶ್ವರ ಗೋವಿಂದಯ್ಯ ಅಂತ ಬಂದಿರ್ಲಿಲ್ವಾ? ಯಾವ ಗೋವಿಂದಯ್ಯ? ಅದೇ 500 ಎಕರೆ ನೀರಾವರಿ ಜಮೀನು. ಅವನ ಮಗಳಿಂದೇನೆ ನಮ್ ರಾಜ ಬೆನ್ ಬಿದ್ದಿರೋದು. ಬಾವಾ.
ನೀನಿನ್ನೂ ಸತ್ತಿಲ್ಲ, ನನ್ ಗೊತ್ತು ಇಷ್ಟ ಜಲ್ದಿ ನೀನ್ ಸಾಯಕಿಲ್ಲ ಅಂತ. ಬಾವಾ, ಈಗ ನಾನು ಹೇಳಿದ್ಕೆ ಏನ್ ಹೇಳ್ತೀಯಾ? ಲೋ ಶಕುನಿ, ನಾನ್ ಸಂತೋಷ ಪಡ್ಬೇಕೋ ದುಃಖ ಪಡ್ಬೇಕೋ ನನ್ಗೊಂದೂ ಗೊತ್ತಾಗ್ತಿಲ್ಲ. ಕಣ್ ಗೊತ್ತಾಗ್ದಲ್ದಿದ್ರೆ ನೆಗದ್ ಬಿದ್ದೋಗ್ಲಿ ಬಾವಾ. ಅಪ್ಪಿ ತಪ್ಪಿ ಈ ಸಂಬಂಧ ಏನಾದ್ರೂ ಕುದುರ್ತು ಅಂತ ಇಟ್ಕೋ. ನಮ್ಮತ್ರ ಇರೋದು 160 ಎಕರೆ, ಅವರಿಂದ ನಮಗ್ ಬರೋದು 500 ಎಕರೆ, ಅಲ್ಲಿಗೆ 660 ಎಕರೆ. ಅಯ್ಯೋ, ಎಲ್ಲಾ ನಮದೆ. ಆಹಾ, ಎಲ್ಲಾ ನಮದೆ. ಬಾಯ್ ಮುಚ್ಚ. ಕೇಸ್ ತೀರ್ಮಾನ ಆದ್ಮೇಲೆ ಅಲ್ವೇನು ಅವನ್ ಕೋಟ್ಯಾಧೀಶ್ವರನಾಗ್ತಾನೋ ಇಲ್ಲ ಹೀಗೆ ಭಿಕಾರಿಯಾಗಿ ಇರ್ತಾನೋ ಅಂತ ಗೊತ್ತಾಗೋದು? ಅಯ್ಯೋ ಭಾವ, ಅದ್ರ ಬಗ್ಗೆ ನಿನಗೆ ಲವ್ ಶೇಷಾನು ಅನುಮಾನನೇ ಬೇಡ. ಬೇರೆ ಯಾವ ನನ್ನ ಮಗನಾದ್ರೂ ಹೇಳಿದ್ರೆ ನಾನ್ ನಂಬ್ತಾ ಇರ್ಲಿಲ್ಲ. ಲಾಯರ್ ತಿಮ್ಮಯ್ಯ ಹೇಳದ್ಮೇಲೆ ಕುರ್ತೇಟು ಭಾವ. ಇಲ್ಲಿವರೆಗೂ ಅವನ್ ಕೈ ಹಾಕಿದ್ ಯಾವ ಕೇಸ್ನು ಅವನ್ ಸೋತೆ ಇಲ್ಲ ಕಣಕ. ಹ್ಮ್, ಇಂಥ ಒಳ್ಳೆ ಸಂಬಂಧ ನಾವ್ ಬಿಟ್ವಿ ಕೆಟ್ವಿ ಅಕ್ಕ? ಮುಂದಿನ ನಿನ್ ಹೇಳ್ಕೊಳವ. ಅಯ್ಯೋ ನೋಡಿ ಅಂದ್ರೆ ಸುಮ್ನೆ ಯೋಚಿಸಿ ಇಂಥ ಒಳ್ಳೆ ಸಂಬಂಧ ಕಳ್ಕೋಬೇಡಿ. 500 ಎಕರೆ ಅಂದ್ರೆ ಏನ್ ಹುಡುಗಾಟವೇ ಭಾವ? ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ? ಆ ಅಲ್ಲ, ಸರಿ ಅಪ್ಪ, ತಗೊಳ್ಳೋದು ಏನಾದ್ರು ಇದ್ರೆ ನಾನು ಮಾತಾಡ್ತೀನಿ, ನೀವು ದುಡುಕ್ಬೇಡ್ರಿ. ಇದೆ ಇದೆ ಮನೇದೆ, ಇವರೇ ಸಾಹುಕಾರ್ ಗೋವಿಂದಪ್ಪನವರು. ನೋಡೋಕ್ ಇಷ್ಟು ಒಳ್ಳೆಯವರ ಕಾಣಿಸ್ತಾರೆ, ಹೋಗಿ ಹೋಗಿ ನಿಮ್ ಕಣ್ಣಾಕ ಅವ್ರ ಮೇಲೆ ಬಿತ್ತು. ನಡೀರಿ, ಬೇರೆ ಯಾವ್ದಾರು ಮನೆ ಹುಡ್ಕೋಣ. ನಮಸ್ಕಾರ. ನಮಸ್ಕಾರ. ನನಗೇನು ಗೊತ್ತಾಗ್ತಾನೆ ಇಲ್ಲ. ನಾವೇನ್ ಗೊತ್ತಾಗ ಬಂದಿದೀವಿ, ಇನ್ಮೇಲೆ ತಾನೇ ಗೊತ್ತಾಗೋದು. ಬಂದಿರೋರ್ನ ಮನೆಯೊಳಗೆ ಕರೆಯೋದು ದೊಡ್ಡವ್ರ ಲಕ್ಷಣ. ಇಲ್ದಿದ್ರೆ ಸಣ್ಣ ಮನುಷ್ಯ ತರ ಬೇಡ ಅಂತ ಹೇಳಿ ವಾಪಸ್ ಹಂಗೆ ಹೊಟ್ಟೋ ಬಿಡ್ತೀವಿ. ಹಾಗೆ ಎಲ್ಲಾದ್ರೂ ಉಂಟು. ನಡೀರಿ ಒಳಗಡೆ ಬಂದ್ಕೊಂಡು ಮಾತಾಡೋಣ. ಅಕ್ಕ, ಬಲಗಾಲ ಇಟ್ಕೊಂಡು ಒಳಗೆ ಬಾ. ಆಸೆ ಆಸೆ, ಬನ್ನಿ ಬನ್ನಿ. ಅಯ್ಯೋ, ಇದೇನ್ ಹರ್ಕಲ್ ಚಾಪೆ ಹಾಸ್ತಾ ಇದ್ದೀರಾ? ನಾವ್ ನೆಲದ ಮೇಲೆ ಕುತ್ಕೊಂಡ್ ಬಿಡ್ತಾ ಇದ್ದು. ಪರವಾಗಿಲ್ಲ ಬಿಡಿ, ಕೇಸ್ ಗೆದ್ ಮೇಲೆ ಸೋಫಾ ಸೆಟ್ ಟ್ಯಾಕ್ಸಿ ಇವರಂತೆ. ತಟ್ಟೆ ಇಲ್ಲಿಡವ. ಅಕ್ಕ, ನಿನ್ ಬಾವನ್ ಪಕ್ಕದಲ್ಲಿ ಕುತ್ಕೋ. ಕೂತ್ಕೊಳ್ಳಿ ದೇವ್ರು, ಇರ್ಲಿ ಬಿಡಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ನಾರಾಯಣ ನಾರಾಯಣ ನಾರಾಯಣ. ಹರಕಲ ಚಾಪೆ ಮುರುಕಲು ಮನೆ ಕಿರಿಕ್ ಮನಸ್ಸಾದ್ರೂ ಪರವಾಗಿಲ್ಲ, ನಮಗೆ ನೀವು ಮುಖ್ಯ. ನಾರಾಯಣ ದೇವ್ರು, ಇವ್ರ ಬಗ್ಗೆ ಕೇಳಿರ್ಬೋದು, ಜಮೀನ್ದಾರ್ ಧರ್ಮಪ್ಪನವರು ಅಂತ. ಗೊತ್ತು ಗೊತ್ತು, ಬಹಳ ಕೇಳಿದ್ದೀನಿ. ಈಕೆ ಜಮೀನ್ದಾರಿಣಿ ಗೌರಮ್ಮ ಅಂತ. ಅವಳ ಹೆಸರಲ್ಲಿ 160 ಎಕರೆ ನೀರಾವರಿ ಜಮೀನು ಇದೆ. ನನ್ನ ಕಾಸ ಅಕ್ಕ. ಇವ್ರು ಪಕ್ಕಾ ಮಾಮ. ಲೆಕ್ಕಾಚಾರವಾಗಿ ಹೇಳಬೇಕು ಅಂದ್ರೆ ಅವ್ರ ಅಕೌಂಟೇ ನನ್ನ ಹತ್ರ ಇದೆ. ನನಗಿರೋನೊಬ್ನೇ ಮಗ, ಅವನ ಹೆಸರು ರಾಜ ಅಂತ. ನಿಮ್ ಮಗಳನ್ನ ನಮ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ಬಂದಿದ್ದೀವಿ. ಇಂಥ ದೊಡ್ಡ ವಿಷಯನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಮ್ ಮನೇಲಿ ನೀವು ಕೂತ್ಕೊಳ್ಳೋದಕ್ಕೆ ಹಾಕೋದಿಕ್ಕೆ ಒಳ್ಳೆ ಚಾಪೆ ಕೂಡ ಇಲ್ಲ. ಅಂಥದ್ರಲ್ಲಿ ನಿಮ್ಮಂಥ ಶ್ರೀಮಂತರ ಮನೆಗೆ. ಏಯ್, ನಾನ್ ಯಾವ ಮಹಾಶ್ರೀಮಂತ ಹೇಳಿ? ನನ್ನ ಹತ್ರ ಇರೋದು ಕೇವಲ 160 ಎಕರೆ ಜಮೀನು. ನಾಳೆ ದಿನ ನೀವು ಕೇಸ್ ಗೆದ್ರೆ 500 ಎಕರೆ ಜಮೀನು ಒಡೆಯರ್ ಆಗ್ತೀರಾ? ನೀವು ನಮ್ಗಿಂತ ದೊಡ್ಡ ಆಸ್ತಿವಂತರಾಗ್ತೀರಾ? ನಾವು ಬಂದು ಹೆಣ್ ಕೊಡಿ ಅಂತ ಕೇಳಿದ್ರೆ ನೀವೆಲ್ಲಿ ಕೊಡಲ್ವೋ ಅಂತೀರೋ ಅಂತ ಅದಕ್ಕೆ ಇವತ್ತೇ ಬಂದ್ಬಿಟ್ವು. ಕೋರ್ಟ್ನಲ್ಲಿರೋ ಕೇಸು ಬಸರಿ ಹೋಟೆಲಿರೋ ಮಗು ತರಹ. ಅದು ಹೊರಗ್ ಬಂದ್ಮೇಲೆ ತಾನೇ ಗಂಡು ಹೆಣ್ಣು ಅಂತ ಗೊತ್ತಾಗೋದು. ಅಯ್ಯೋ ಅಯ್ಯೋ ಅಯ್ಯೋ, ಆ ಕೇಸಿನ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಆ ಕೇಸ್ನ ನೀವು 100% ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಕೂದ್ಲಿರೋನು ಕೂದ್ಲು ಉದುರುತ್ತಲ್ಲ ಅಂತ ಯೋಚನೆ ಮಾಡ್ಬೇಕು, ಬರೀ ಬೊಕ್ತಲೆ ನೀ ಯಾಕೆ ಯೋಚನೆ ಮಾಡ್ಬೇಕು? ಹಾಗೇನಾದ್ರೂ ಕೂದ್ಲು ಬೆಳೆದ್ರು ಇವ್ರು ಅದನ್ನ ಬೋಳಿಸ್ಬಿಡ್ತಾರೆ. ನೀವೇನು ಯೋಚನೆ ಮಾಡ್ಬೇಕು ಕೊದಂಡು? ಅಲ್ಲ, ಅದು ನೀವು ಮದುವೆ ಆದ್ಮೇಲೆ ತಿರುಪತಿಗೆ ಒಂದ್ಸಲ ಹೋಗಿ ಬೋಳಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಸುಮ್ಮನೆ ಜ್ಞಾಪಿಸಿದ ಅಷ್ಟೇ. ನೀವ್ ಇಷ್ಟೆಲ್ಲ ಹೇಳಿದ ಮೇಲೆ ನಂದೇನಿದೆ, ಆದ್ರೂ ನನ್ ಮಗಳನ್ನ ಒಂದ್ ಮಾತು ಕೇಳ್ಬೇಕಲ್ಲ. ಅವ್ರನ್ನೇನ್ ಕೇಳೋದು? ಆಗ್ಲೇ ಇಬ್ರು ಒಬ್ಬರನ್ನೊಬ್ರು ಒಪ್ಪಿ ಅವರಲ್ಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದು ಗೊತ್ತಾಗೆ ನಾವು ಏನು ನೋಡದೆ ಸೀದಾ ನಿಮ್ ಮನೆಗೆ ಬಂದು ಹುಡುಗಿ ಕೇಳ್ತಿರೋದು. ಅಷ್ಟೇ ಅಲ್ಲ, ಅವ್ರಿಬ್ರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮನೆ ಬಿಟ್ಟು ಹೋಗಿದ್ರೆ ಇವ್ರ ಮರ್ಯಾದೆ ಬೀದಿ ಪಾಲಕ್ ಬರ್ತಿತ್ತಲ್ಲ ಅಂತ ನಾವೇ ಹುಡುಕೊಂಡು ಬಂದಿದ್ದು. ಸಾರಿ, ಸೀರೆ ಸಿಕ್ಕಾಕೊಂಡ್ಬಿಡ್ತು, ಜಾರ್ ಬಿಟ್ಟೆ. ಪರವಾಗಿಲ್ಲ, ಬಾ ಕೂತ್ಕೋ. ಅಯ್ಯಯ್ಯೋ,
ಮುಖ ಎಲ್ಲ ಹಾಲಾಗ್ಬಿಟ್ಟಿದೆ. ಹೌದಾ? ಇದನ್ನ ನೋಡಿ ನಿನ್ ಏನ್ ಅನಿಸ್ತಲ್ವಾ? ಅಂದ್ರೆ ಬಟ್ಟೆ ತೋರಿಸುವಂತಲ್ಲ ಇದರಿಂದ. ಅತ್ತೆ ಅಯ್ಯಯ್ಯೋ, ನಾನೇ ಕಾಫಿ ಮಾಡ್ತೀನಲ್ಲ. ನಾನು ಆಗ್ಲೇ ಮಾಡ್ಬಿಟ್ಟಿದ್ದೀನಿ, ತಗೊಂಡು ಹೋಗಿ ನಿನ್ ಗಂಡನ್ ಕೊಡು. ನೀವ್ಯಾಕತ್ತೆ ಮಾಡಕ್ ಹೋದ್ರೆ? ನಾನೇ ಮಾಡ್ತಿದ್ದೆ. ನಿನ್ ಕೈಯಲ್ಲಿ ಯಾಕಮ್ಮ ಕೆಲಸ ಮಾಡ್ತೀನಿ ನಾನು? ನನಗೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಮಾಡದೇ ಇದ್ರೆ ನನ್ ಕೈಯಲ್ಲಿ ಇರೋಕ್ಕೆ ಆಗಲ್ಲ. ನೀನ್ ಇದನ್ನೆಲ್ಲ ಏನು ಮಾಡ್ಬೇಕಾಗಿಲ್ಲ. ನನ್ ಚಿನ್ನ, ನಿನ್ ಗಂಡನ್ ನೋಡ್ಕೊಳ್ಳೋ ಕೆಲಸ ಒಂದ್ ಮಾಡಿದ್ರೆ ಸಾಕು, ತಗೊಂಡೋಗಿ ಕೊಡು, ಹೋಗಮ್ಮ. ಯೋಚನೆ ಮಾಡಿ ಮಾಡಿ ನೀನ್ ಸಣ್ಗಾಗಬೇಕು ಅಷ್ಟೇ. ಬರ್ತಾ ಬರ್ತಾ ಹೇಳೋರ್ ಕೇಳೋರ್ ಯಾರು ಇಲ್ದಂಗ ಆಗೋಗ್ಬಿಟ್ರಿ ಮನೆ ಒಳಗೆ. ಅಲ್ಲ, ಇದ್ ಮಾಡು ಇದ್ ಬಿಡು ಅಂತ ಹೇಳೋರೇ ಇಲ್ದಂಗ ಆಗೋಗ್ಬಿಟ್ರಲ್ಲ. ಏನ್ ಬಾವ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಆಹಾ, ಅಕ್ಕ ತಮ್ಮ ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ರೋ? ಓಹೋ, ಪಾರಯ್ಯ ಮೋಟರ್ ಸೈಕಲ್ ರೇಸಿನ ದಿವಾನ. ಬಾಬಾ, ಇವತ್ ನಿನ್ಗೈತೆ ಮಾರಿ ಹಬ್ಬ. ವಿಚಾರ್ಸಕ ಅಲ್ಲ ಕಣು, ನಿನಗ್ ಏನಾದ್ರೂ ಬುದ್ಧಿಗಿದ್ದೀಯಾ? ಕೂತ್ಕೋ. ಬಸರಿ ಹುಡುಗಿನ ಮೋಟರ್ ಬೈಕಲ್ ಕರ್ಕೊಂಡು ಹೋಗಿದ್ಯಲ್ಲ, ಕುಲುಕಿ ಕುಲುಕಿ ಮಗುಗೇನಾದ್ರೂ ಆಗ್ಬಿಟ್ರೆ? ಏನು ಆಗಲ್ಲಮ್ಮ. ಏ ಸುಮ್ನಿರೋ, ಹುಷಾರಾಗಿರಮ್ಮ. ಇದೇ ಮೊದಲು ಇದೇ ಕೊನೆ, ಇನ್ಮೇಲೆ ಹೀಗೆಲ್ಲ ಕರ್ಕೊಂಡು ಹೋಗ್ಬೇಡ. ಆಯ್ತು. ಅಲ್ಲ ಕಣೋ, ನಡಿಬೇಕಾರ್ಲೆ ಹುಷಾರಾಗಿ ನಡಿಬೇಕು ಅಂತಾರೆ. ಅಂತದ್ರಲ್ಲಿ ನಿನ್ ಮೋಟರ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಬಸರಿ ಆದವರು ಸೊಟ್ ಸೊಟ್ಟಗ್ ನಡೀಬಾರದು, ನೆಟ್ ನೆಟ್ ನಡಿಬೇಕು ಅಂತ ಹೇಳ್ತಾರೆ ಗೊತ್ತಾ? ಅನುಭವ ಇದೆ. ನಿಂಗೆ ಏನ್ ಬೇಕು? ಮಾವಿನ ಹಣ್ ಬೇಕಾ, ಸೀಬೆ ಹಣ್ ಬೇಕಾ, ಕಿತ್ಲೆ ಹಣ್ ಬೇಕಾ? ಸಂಕೋಚ ಪಟ್ಕೊಳ್ದೆ ನಿನ್ಗೇನ್ ಬೇಕೋ ಕೇಳಮ್ಮ. ನಿನ್ ಮಗು ಅಂದ್ರೆ ನಮ್ ಮೊಮ್ಮಗು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ಬರೀ ಅವ್ರನ್ನೇ ವಿಚಾರಿಸ್ಕೊಟ್ರಾಯ್ತಿರಲ್ಲ, ಇದಕ್ಕೆಲ್ಲ ಕಾರಣ ಯಾರು? ನಮ್ ರಾಜಣ್ಣ. ಅವ್ರನ್ನ ವಿಚಾರಿಸ್ಕೊಳ್ಳೋದು ಯಾರು? ಅದಕ್ಕೆ ನಾನಿಲ್ವೇ. ರಾಜಣ್ಣ, ನಿಮ್ಗೇನು ಬೇಕು? ನಿಂಬೆ ಹಣ್ಣು ಬೇಕಾ, ಇರಳಿ ಹಣ್ಣು ಬೇಕಾ, ಬೇವಿನ ಹಣ್ಣು ಬೇಕಾ? ಇದೆಲ್ಲ ಜಾಸ್ತಿ ಆಯ್ತು ಅಂತೀರಾ? ಅದ್ ನಾನ್ ಬೇರೆ ಬಾಯ್ಬಿಟ್ಟೆ. ಲೆಕ್ಕ ಲೆಕ್ಕ ಲೆಕ್ಕನೂ ಇಲ್ಲ, ಪುಕ್ಕನಿಲ್ಲ, ನಡಿ ಹಾಕಿ ಮೊದ್ಲು. ಮಗು ಹೊರಗಡೆಯಿಂದ ಬಂದಿದೆ, ಎಷ್ಟ್ ಜನರ ಕಂಡು ಬಿದ್ದಿದ್ಯೋ, ಮೊದಲು ದೃಷ್ಟಿ ತೆಗಿ ನಡಿ. ಅಯ್ಯೋ ಮರ್ತೇ. ಏನ್ ಅಮ್ಮವ್ರಿಗೆ ಜಂಬ ಜಾಸ್ತಿ ಆಗ್ಬಿಡ್ತಾ? ಈ ಮನೇಲಿ ನನಗಿಂತ ನಿನಗೆ ಗ್ರೇಟ್ ಜಾಸ್ತಿ ಆಗಿದೆ. ನಡಿಲಿ ನಡಿಲಿ. ಈ ವಿಷಯ ನಮ್ ತಂದೆ ಗೊತ್ತಾದ್ರೆ ಇನ್ನು ಎಷ್ಟು ಸಂತೋಷ ಪಡ್ತಾರೋ. ಕರೀನ್ಗೆ ಗಾಡಿ ರೆಡಿ ಮಾಡು ಅಂತ ಹೇಳ್ದೆ, ಎಲ್ಲಿ ಹಾಳಾಗೋದ್ನೋ. ನಮಸ್ಕಾರ. ಓಹೋ ನಮಸ್ಕಾರ, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಗೌರ ಲಕ್ಷ್ಮಿ ಇಲ್ಲಿ ಬನ್ನಿ, ಯಾರು ಬಂದಿದಾರ ನೋಡಿ. ಓ ಈಗ ಬಂದ್ರ? ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಬರೀ ಇಷ್ಟೇ ಕೇಳ್ತೀಯೋ ಇಲ್ಲ ಅವ್ರ ಕಾಫಿ ಗಿಫಿ ಕೊಡ್ತೀಯೋ? ಬಂದೆ, ಈಗ ಕೊಡ್ತೀನಿ, ಬೇಗ ತಗೊಂಬಾ. ನೋಡಿ ನಂಗೊಂದ್ ಐದ್ ನಿಮಿಷ ಕೆಲಸ ಇದೆ, ಹೀಗ ಹೋಗಿ ಹೀಗ್ ಬಂದ್ಬಿಡ್ತೀನಿ. ನೀವು ಕಾಫಿ ತಗೊಂಡು ಸುಧಾರಿಸ್ಕೊಳ್ಳಿ, ನಾನು ಆಯ್ತಾಯ್ತು, ಹೋಗ್ ಬನ್ನಿ. ಅಪ್ಪ ಈಗ ಬಂದ್ರ ಮಾವ? ಹೌದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ನಾನ್ ತಾತ ಆಗ್ತಿದ್ದೀನಿ ಅಂತ ತಿಳಿದ ತಕ್ಷಣ ನನ್ಗೆ ಎಷ್ಟು ಸಂತೋಷ ಆಯ್ತು ಅಂತೀಯ? ತಕ್ಷಣ ನಿನ್ನ ನೋಡ್ಬೇಕು ಅಂತ ಓಡ್ ಬಂದ್ಬಿಟ್ಟೆ. ಬರೋವಾಗ ನಿನ್ಗೇನಾದ್ರೂ ಕೊಡೋಣ ಅನಿಸ್ತು, ಆದ್ರೆ ಏನ್ ಕೊಡೋದು ಅಂತಾನೆ ತೋಚಲಿಲ್ಲ. ಏನೋ ನನಗ್ ಶಕ್ತಿ ಇದ್ದಿದ್ರಲ್ಲಿ ಈ ಗೊಂಬೆನ್ ತಂದಿದ್ದೀನಿ ನೋಡಮ್ಮ. ಗೊಂಬೆ ಚೆನ್ನಾಗಿದೆಯಾ ಅಮ್ಮ? ತುಂಬಾ ಚೆನ್ನಾಗಿದೆಪ್ಪ. ಆದ್ರೆ ಇದನ್ ತರೋ ಕಷ್ಟೊಂದು ದುಡ್ಡು ನೀವೆಲ್ಲಿಂದ ತಂದ್ರಿ? ಅದು ಅದು ಮತ್ತೆ ಸಾಲ ಮಾಡಿದ್ರ? ಇಲ್ಲಮ್ಮ, ಸಾಲ ಮಾಡಿಲ್ಲ. ಈ ಸಲ ಅಂತೂ ಖಂಡಿತ ಸಾಲ ಮಾಡಿಲ್ಲ. ಅದೇ ನನ್ ಕೈಲಿತ್ತಲ್ಲಮ್ಮ ಉಂಗ್ರ, ಅದು ನನ್ಗೆ ಯಾಕಿನ್ನು ಅಂತ ಮಾರ್ಬಿಟ್ಟೆ. ಅದಿರ್ಲಿ, ಈ ಗೊಂಬೆ ಏನೇನ್ ಮಾಡುತ್ತೆ ಗೊತ್ತಮ್ಮ ನಿನ್ಗೆ? ನೋಡುತ್ತೆ, ನಡೆಯುತ್ತೆ, ಮಾತಾಡುತ್ತೆ. ಈಗ ನೋಡು. ಆಮೇಲೆ ಏನಾಯ್ತು ಅಂದ್ರೆ ಬಾವಾ, ಜನಲ್ಲ ಅರೇ ಬಾವಾ, ಏನ್ ಗೊಂಬೆ ನಡೀತಾ ಇದೆ? ಅದೇ ನನಗೂ ಆಶ್ಚರ್ಯ. ನೀನ್ ತಂದ? ನಾನ್ ತಂದಿಲ್ಲ ಕಣ, ಬೀಗರ್ ತಂದಿರ್ಬೇಕು. ಗೋವಿಂದ್ರೆ ನೀವ್ ತಂದ್ರ? ಇದೇ ನಿಗ್ ನಡೀತಾ ಇದೆ? ನಡೆಯೋದ್ ಮಾತ್ರ ಅಲ್ಲ, ಮಾತು ಆಡುತ್ತೆ. ಮಾತು ಆಡುತ್ತಂತಲ್ಲ. ಹಲೋ 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 ಐದು ಹಾ
ತುಮೇನೋರೆ ತುಮೇನೋರೆ, ನಾನ್ ಬರೋ ಸ್ವಲ್ಪ ಹೊತ್ತಾಯ್ತು, ಜಡ್ಜ್ಮೆಂಟ್ ಕೊಟ್ಬಿಟ್ರ ಏನಾಯ್ತು? ಸಾರಿ ಗೋವಿಂದಪ್ಪನವ್ರೆ, ನ್ಯಾಯ ನಿಮ್ ಕಡೆಗೆ ಇದ್ರು, ಕಾನೂನಲ್ಲಿರೋ ಒಂದ್ ಸಣ್ಣ ವಿಷಯ ನಮ್ ಕೈ ಕೊಟ್ಬಿಡ್ತು. ಎದುರು ಪಾರ್ಟಿಯವರು ಇದನ್ನ ಹಿಡ್ಕೊಂಡು ಮೇಲ್ನವ್ರ ಪ್ರಭಾವ ಬೀರಿ ಈ ಕೇಸ್ ಗೆದ್ದಿದ್ರು. ಇದೇ ನಾನು ಸೋತಿರೋ ಮೊದಲನೇ ಕೇಸ್. ಮೇಲ್ನ ಯಾವ ಕೋರ್ಟ್ಗೆ ಹೋದ್ರು ಇನ್ ಈ ಕೇಸಿನ ಕೆಲಕಾಲ. ಹೂವಿನ ತಟ್ಟೆ ಕೊಡಿ. ಒಂದ್ ಸಣ್ಣ ವಿಷಯ ಹೇಳ. ಅದೇನ್ ಜೋನಾಗ್ ಹೇಳ ಯಜಮಾನ್ರೆ, ನಿಮ್ ಬೀಗರು ಕೇಸ್ ಬಿದ್ದೋಯ್ತು ಅಂತ ಕೋರ್ಟ್ ಅಲ್ಲಿ ಎದೆ ಹುಡ್ಕೊಂಡು ಸತ್ ಹೋದ್ರು. ದುಡುಕಿ ತಪ್ಪು ಮಾಡ್ಬಿಟ್ಟು ಸ್ವಲ್ಪ ಕಾದು ಕೋರ್ಟ್ನಲ್ಲಿ ಕೇಸ್ ತೀರ್ಮಾನ ಆದ್ಮೇಲೆ ಯೋಚನೆ ಮಾಡಿ ಮದುವೆ ಮಾಡ್ಬೇಕಾಗಿತ್ತು. ಲೋ ಶಕುನಿ, ಏನ್ ಬಾವ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗೆ ಯಾಕೆ ಆಕಸ್ ಮಕ್ಕೂಗಿತಾ ಇದೆಯಾ ಬಾವ? ಅವನು ಕೋರ್ಟ್ನಲ್ಲಿ ಕೇಸ್ ಗೆದ್ಮೇಲೆ ಸಾಯ್ತಾನೆ, ಇಲ್ಲ ನಾವೇ ಏನಾರ ಮಾಡ ಅವನ್ ಸಾಯಿಸ್ಬಿಟ್ರೆ ಆ 200 ಎಕರೆ ನಮ್ದಾಗುತ್ತಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಅವನು ಕೇಸ್ನಲ್ಲಿ ಸೋತು ಎದೆ ಹೊಡ್ಕೊಂಡು ಸಾಯ್ತಾನೆ ಅಂತ ಯಾವ ನಿನ್ ಮಗನಿಗೆ ಗೊತ್ತಕ್ಕ? ಆದ್ರೂ ಹೀಗ್ ಮಾಡಬಾರ್ದಾಗಿತ್ತು, ನಾವು ಕೇಸ್ ಮುಗಿಯೋವರೆಗೂ ಕಾಯ್ಬೇಕಾಗಿತ್ತು. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳಕ? ಮೊದ್ಲೇನಂತೆ, ನೀನು ನಿಮ್ ಭಾವನೆಗೆ ಹೇಳ್ತಾ ಇದೆಯಲ್ಲೋ, ಇನ್ನೀನ್ ಸುಮ್ಕಿರ್ಬೇಡ, ಏನಾರು ಮಾಡಿ ಆ 500 ಎಕರೆ ಇಟ್ಕೊಳ್ಳು, ಹಂಗೆ ಹಿಂಗೆ ಅಂತ ನೀನೇ ನಮ್ಮನ್ನು ಉಬ್ಬಿಸ್ಬಿಟ್ಟು ಈಗ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯ. ಸಾಕು ಸುಮ್ನಿರಪ್ಪ, ಹಾಳ್ ಬಿದ್ದೋಗ್ಲಿ. ಒಬ್ ಭಿಕಾರಿ ಹುಡುಗಿ ನಮ್ಮನೆ ಸೊಸೆ ಆಗ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರು ತಪ್ಸಕ್ಕಾಗತ್ತೆ? ಅದ್ ಯಾಕೆ ಹಾಗೆ ಹೇಳ್ತೀರಿ? ಭಿಕಾರಿ ಸೊಸೆಯಾಗಿದ್ದಾಳೆ ಅಷ್ಟೇ, ಆದ್ರೆ ಜೀವನವೆಲ್ಲ ಆಗಿರ್ತಾಳೆ ಅಂತ ಹೇಳ್ತೀರಿ? ಇವಳನ್ನ ಹೇಗಾದ್ರೂ ಮಾಡಿ ಓಡಿಸಿ ನಮ್ಮನೆಗೆ ಒಬ್ಬ ಸಾವುಕಾರ ಮನೆ ಹುಡುಗಿನ ಸೊಸೆಯಾಗಿ ತಂದ್ರೇನೆ ನನ್ ಮನ್ಸಿಗೆ ನೆಮ್ಮದಿ ಸಿಗೋದು. ಅದ್ ಹೇಗೋ ಆಗುತ್ತೆ, ನಮ್ ರಾಜ ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಬರೀ ಪ್ರಾಣದ ಪ್ರಶ್ನೆ ತಾನೆ, ನೀನೇನು ಚಿಂತೆ ಮಾಡ್ಬೇಡ ಭಾವ. ಸರಿಯಾದ ಸಮಯ ನೋಡಿ ಅವರಿಬ್ಬರ ಮಧ್ಯೆ ಹುಳಿ ಹಿಂಡ್ಬಿಟ್ರೆ ಅವಳು ಪ್ರಾಣ ಹೋದ್ರು ನಮ್ ರಾಜ ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ. ಆಮೇಲೆ ಏನಾದ್ರೂ ಮಾಡಿ ಅವಳ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಒಂದು ಶ್ರೀಮಂತರ ಮನೆ ಹುಡುಗಿ ತಗೊಂಡ್ಬಂದು ಮದುವೆ ಮಾಡ್ಕೋಬಹುದು. ಹಾಗೆ ಅದು ಕಣೋ ತಲೆ ಅಂದ್ರೆ ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೊಳಕ್ಕ? ಈಗೇನೋ ಅದು ಕಣೋ ನೀನ್ ತಲೆ ಅಂತೀಯ, ಆಮೇಲೆ ನಾನು ಎಲ್ಲೊಂದು ಯಾವಾಗಂದೆ ಅಂತೀಯ. ಈ ಹೆಂಗಸರು ನಂಬದೇ ಕಷ್ಟ. ನನ್ಗೇನೋ ನಮ್ ಭಾವನೆ ಕರೆಕ್ಟ್. ನಿಮ್ ಭಾವನೆ ಕರೆಕ್ಟ್ ಅಪ್ಪ, ನೀವಿಬ್ರು ಇಲ್ಲಿವರೆಗೂ ಮಾಡಿರೋದೇ ಸಾಕು. ಸದ್ಯ ನಾನು ಇಲ್ಲಿ ಕೂತಿದ್ದೀನಿ, ನಿಮ್ಮಿಬ್ಬರನ್ನು ಇನ್ನೇನಾದ್ರೂ ಮಾಡಕ್ ಬಿಟ್ರೆ ನನ್ನ ಸೀದಾ ಒಳಗ್ ಕಳಿಸ್ಬಿಡ್ತೀರಾ. ಈಗ ನೀನ್ ಒಳಗಡೆ ಕಳಿಸೋ ಪ್ರಶ್ನೆನೆ ಇಲ್ಲ ಬಾವ. ಏನಿದ್ರು ಅವಳನ್ನ ಆಚೆ ಕಳಿಸೋ ಪ್ರಶ್ನೆ ಮಾತ್ರ ಇರೋದು, ಒಂದ್ಸಲ ಹೂವನ್ನು ಬಾವ. ಸರಿ ಕಣ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಏನ್ ಮಾಡಿದ್ರು ಹುಷಾರಾಗಿ ಮಾಡ್ಬೇಕು. ಅಷ್ಟೇ ತಾನೇ, ನೋಡ್ತಾ ಇರು ಅಕ್ಕ, ಚಲಾಯಿಸು ನಿನ್ ಕಾಲ ಕಿತ್ತದ. ಅತ್ತೆ ಕಾಫಿ ರೆಡಿನಾ? ಇದೇನತ್ತೆ ಎಲ್ಲ ಹಾಗಾಗೆ ಇದೆ? ಮತ್ತೇನು, ನೀನ್ ಬರೋ ಹೊತ್ತಿಗೆ ಎಲ್ಲ ಜೋಡಿಸಿ ಒಪ್ಪಾಗಿಟ್ಟಿರ್ಬೇಕಾಗಿತ್ತ? ಕಾಫಿನ ನಾನ್ ಮಾಡ್ಕೊಟ್ರೇನೆ ಕಾಫಿ ನಿನ್ ಗಂಟಲ್ ಇಳಿಯೋದು? ಅತ್ತೆ ಏನತ್ತೆ, ಇಲ್ಲಿವರೆಗೂ ಕೋಟ್ಯಾಧೀಶರ ಮಗಳ ತರ ಏನು ಕೆಲಸ ಮಾಡದೆ ಕೂತುಂಡಿದ್ ಸಾಕು. ಅದ್ ಯಾಕತ್ತೆ ಹಾಗಂತಿದ್ದೀರಾ? ನಾನ್ ಏನ್ ಮಾಡ್ದೆ ಅಂತ ಮುಚ್ಚೆ ಬಾಯ್. ಇನ್ಮೇಲೆ ಆತರ ಎಲ್ಲ ನಡೆಯಲ್ಲ. ಕಾಫಿನೂ ನೀನೇ ಮಾಡ್ಬೇಕು, ಅಡಿಗೆನೂ ನೀನೇ ಮಾಡ್ಬೇಕು, ಈ ಮನೇಲಿ ಎಲ್ಲ ಕೆಲಸನು ನೀನೇ ಮಾಡ್ಬೇಕು. ಹೋಗೋಗೋ ಕಾಫಿ ಮಾಡು, ಗೊತ್ತಾಯ್ತಾರೆ. ಏನ್ಲಾ, ದಿನಾ ರಾತ್ರಿ ಕುಡ್ದು ಮನೆಗೆ ಹೋಗೋದು, ಹೆಂಡ್ರನ ಹೊಡೆದು ಬಡ್ದು ಗೋಳು ಹಾಕೊಳ್ಳೋದು, ನಿಮ್ ಹೆಂಡ್ರನ್ ಅಂತ ಬಂದು ಕಂಪ್ಲೇಂಟ್ ಮಾಡೋದು, ಇದ್ನೇಂದ ನೀವೆಲ್ಲ ಮಾಡೋದು? ನಾಚಿಗೆಟ್ ನನ್ ಮಕ್ಳ ಹೆಂಗ್ಸನ್ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿದೆ, ಮದ್ವೆ ಆಗ್ಬಿಡೋದು, ಆಮೇಲೆ ಕಾಡೋದು. ಲೇ
ಇನ್ನೊಂದ್ಸಲ ನಿನ್ ಹೆಂಡ್ರನ್ ತಾವು ಬಂದ ಏನಾರ ಕಂಪ್ಲೇಂಟ್ ಮಾಡಿದ್ಲು ನಿನ್ನ ಮರಕ್ ಕಟ್ಟಾಕಿ ಚರ್ಬಿ ಚರ್ಬಿ ತೆಗೆದು ಬಿಡ್ತೀನಿ. ಹಲ್ಕ ನನ್ನ ಮಗನೇ. ಇಲ್ಲ ದಣಿ, ತಪ್ಪಾಯ್ತು, ಇನ್ ಮಾಡಕ್ಕಿಲ್ಲ. ಮಾವ ಕಾಫಿ. ನೀನಿನ್ ಹೋಗು. ಸರಿ ದಣಿ. ನಿನ್ನ ಯಾರೇ ಕಾಫಿ ತರ ಕೇಳಿದ್ದು? ಶನಿ ಗೂಬೆ ಮುಂಡದೆ. ಗೌರ, ಏ ಗೌರ, ಯಾರು ಇವಳು ಕಾಫಿ ಕೊಡಕ್ ಹೇಳಿದ್ದು? ಬೆಳಬೆಳಗ್ ಆಗಿದ್ದು ಇವಳು ಮುಖ ನೋಡಿದ್ರೆ ಏನಾದ್ರೂ ಕೆಲ್ಸ ಆಗುತ್ತಾ? ಇಲ್ಲ, ನಾನ್ ಹೇಳಿಲ್ಲ. ಏಯ್, ನಿಮ್ಗೆ ಕಾಫಿ ಮಾಡು ಅಂತ ಹೇಳಿದ್ದು, ಇವರಿಗೆ ತಗೊಂಡ ಕೊಡು ಅಂತ ಹೇಳಿದ್ನೇ. ಏನ್ ಇನ್ನೊಂದ್ ಇದ್ದಿದ್ಯಾ? ನಿನ್ನ ಒಂದ್ಸಲ ನೋಡಿದ್ರೆ ಅಪಶಕುನ, ಇನ್ನಿಷ್ಟೊತ್ ನೋಡಿದ್ರೆ ಕರ್ಮ ಕರ್ಮ. ನಡಿಯ ಒಳಕ್ಕೆ, ಅಲ್ಲಿ ಅಷ್ಟೊಂದ್ ಪಾತ್ರ ಇದೆ, ತೊಳೆಯೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಬಿಟ್ಲು. ಲಕ್ಷ್ಮಿ ಏನತ್ತೆ? ಲೇ, ಆ ಚಿನ್ನದ ತಾಳಿ ಬಿಚ್ಚಿಕೊಟ್ಟು ಈ ಅರಿಶಿನದ ದಾರ ಕಟ್ಕೋ. ತಾಳಿ ಯಾಕತ್ತೆ? ಯಾಕ ಈ ಅರಿಶಿನದ ದಾರನು ಕೊಡಕ್ ಯೋಗ್ಯತೆ ಇಲ್ದಿರೋ ಮನೆಯಿಂದ ಬಂದಿರೋಳು ನೀನು? ನಾವು ಕೊಟ್ಟಿರೋ ಚಿನ್ನದ ತಾಳಿ ಕಟ್ಕೊಂಡು ಮೆರಿತಿದೀಯಲ್ಲ, ನಾಚಿಕೆ ಆಗಲ್ವಾ? ಅದು ನಿನ್ ಕತ್ತಲ್ಲಿ ಇರಬಾರ್ದು. ಮೊದಲು ಅದನ್ನ ಬಿಚ್ಚಿಕೊಡು. ಅಲ್ಲ ಅತ್ತೆ, ಮಾಡಿ ಪಕ್ಕನೆ ಹೋಗ್ಬೇಡ ಅಂದ್ರೆ ಅದಕ್ಕೆ ಒಪ್ಕೊಂಡೆ. ಗಂಡ ಜೊತೆ ಮಾತೇ ಆಡ್ಬೇಡ ಅಂದ್ರೆ ಅದಕ್ಕೂ ಒಪ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೂ ಈ ಕತ್ತಲಿರೋ ತಾಳಿನ ಬಿಚ್ಚಿಕೊಡು ಅಂತಿದ್ದೀರಲ್ಲ, ನೀವು ಒಂದ್ ಹೆಣ್ಣಾಗಿ ಕೇಳಕ್ ನಿಮ್ಗೆ ಹೇಗ್ ಮನಸ್ ಬರ್ತತ್ತೆ? ಅದು ಇವತ್ ಶುಕ್ರವಾರ. ಲೇ, ದಿಕ್ಕೆ ಇಲ್ದಿರೋ ತರಬೇತಿ ನೀನು? ಯಾವ ದಿನ ಆದ್ರೆ ಏನೇ ನಿನ್ಗೆ? ಸುಮ್ನೆ ನೀನೇ ಬಿಚ್ಚಿಕೊಡ್ತೀಯೋ ಇಲ್ಲ ನಾನೇ ಕಿತ್ಕೊಳ್ಳ? ಹೇಳಿದ್ದೆ, ನಾನೇ ಬಿಚ್ಚಿಕೊಡ್ತೇನೆ. ಬರೀ ಚಿನ್ನ ತಾಳಿ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಹೊರತು ಈ ಅರಿಶಿನ ದಾರನ್ನು ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಲಿಲ್ವಲ್ಲ, ಅಷ್ಟೇ ಸಾಕು. ಲಕ್ಷ್ಮಿ, 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 ಒಳ ಮಲ್ದ ಎಲ್ಲಿ ಯಾಕೆ ಮಲಗಿದ್ಯಾ? ಅದು ಏನಿಲ್ಲ, ಅದು ಏನದು? ಅದು ದೇವಿ ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಈಗ ನಾವಿಬ್ರು ಒಟ್ಟಿಗೆ ಮಲ್ಕೋಬಾರ್ದು. ಅಷ್ಟೇ ತಾನೆ, ರೂಮಲ್ಲೇ ಬೇರೆ ಕಡೆ ಮಲಗೋದಾಯ್ತಲ್ಲ, ಅದನ್ನ ಬಿಟ್ಟು ದಿಂಬೆಲ್ಲ ಕಲ್ ಮೇಲೆ ಮಲಗಿದೆಯಲ್ಲ, ಹೇಳ ಮೇಲೆ. ಅಯ್ಯೋ, ನಿಮ್ಗದೆಲ್ಲ ಗೊತ್ತಾಗಲ್ಲ, ವ್ರತ ಮಾಡುವಾಗ ಕಷ್ಟಪಟ್ಟಷ್ಟು ಒಳ್ಳೇದಂತೆ. ಅಲ್ದೆ ಇದೆಲ್ಲ ನಮ್ಮ ಮಗು ಒಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು. ಸರಿ, ನಿಮ್ಗೆಲ್ಲ ಯಾರು ಹೇಳಕ್ಕಾಗುತ್ತೆ? ಏನಾದ್ರೂ ಮಾಡ್ಕೋ. ಶಬಾಷ್, ಎಲ್ಲಿ ಬಾಯಿ ಬಿಟ್ಟು ಎಲ್ಲ ಕೆಡಿಸ್ಬಿಡ್ತೀಯೋ ಅಂತ ಮಾಡಿದ್ದೆ. ಪರವಾಗಿಲ್ಲ, ಹೇಗೋ ನಿಭಾಯಿಸಿದೀಯಲ್ಲ. ಈಗ ನೀನು ನಮ್ ದಾರಿಗೆ ಬಂದಿದೀಯ ನೋಡು. ವ್ರತಾನ ಒಂದ್ ವಾರ ಮಾಡಿದ್ರೆ ಸಾಲದು, ಇಡೀ ಜೀವನವೆಲ್ಲ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ. ಅದು ನಿನಗೂ ಒಳ್ಳೇದು, ನಮಗೂ ಒಳ್ಳೇದು, ಗೊತ್ತಾಯ್ತೇನೆ? ಮಲ್ಕೋ. ಯಾರ ಜೊತೆ ಜೀವನವೆಲ್ಲ ಸಂತೋಷವಾಗಿ ಬಾಳ್ಬೇಕು ಅಂತ ಕನಸ್ ಕಟ್ಕೊಂಡ್ ಬಂದೋ? ಆ ಕನಸ್ನೆಲ್ಲ ಚೂರ್ ಚೂರ್ ಮಾಡಿ ಅವ್ರ ಹತ್ರನು ಹೋಗ್ದಾಗೆ ನನ್ ಸುತ್ತ ಬೇಲೆ ಹಾಕ್ಬಿಟ್ಟಿದ್ದಾರೆ. ನನ್ ದುಃಖನೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅದು ಮಾಡ್ದಾಗೆ ಈಗ ನನ್ ಬಾಯಿಗೂ ಬೀಗ ಹಾಕ್ಬಿಟ್ಟಿದ್ದಾರೆ. ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು, ಅವ್ರಿಗಿದೆಲ್ಲ ಅದಾಗೆ ತಿಳಿದು ಮತ್ತೆ ನಾನು ಅವ್ರ ಜೊತೆ ಸಂತೋಷವಾಗಿ ಬಾಳೋದೆ ನನಗೆ ಅನುಮಾನವಾಗಿ ಭಯ ಆಗ್ತಿದೆ, ನನಗೆ ತುಂಬಾ ಭಯ ಆಗ್ತಿದೆ. ಅಕ್ಕ, ನೀನು ತಾಳಿ ಕಿತ್ಕಂಡೆ, ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟೆ, ಕೊನೆಗೆ ಗಂಡನ ಪಕ್ಕದಲ್ಲಿ ಮನಸ್ಸಲ್ಲಿ ಮಲಗಿದ್ದಂಗೆ ದೂರನೂ ಮಾಡ್ಬಿಟ್ಟೆ.
ಆದ್ರೂ ಈ ಪಿಶಾಚಿ ಮನೆ ಬಿಟ್ಟು ದೂರ ಹೋಗ್ಲಿಲ್ವಲ್ಲಕ್ಕ ಬಾವಾ, ಇವಳು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಆಚೆ ಹೋಗಕ್ಕೆ ಏನಾದ್ರೂ ಒಂದು ಹಿಕ್ಮತ್ ಮಾಡು ಮತ್ತೆ ನೋಡೋಣ. ನೀನ್ ಯಾಕೋ ತಲೆ ಕೆಡಿಸ್ಕೊಳ್ತೀಯ, ಅದನ್ನೆಲ್ಲ ನೋಡ್ಕೊಳಕ್ಕೆ ನಿಮ್ ಮಕ್ಕ ಇಲ್ವೇನು? ಬಂದ ಲಕ್ಷ್ಮಿ. ಓಹೋ, ಎಲ್ರು ಇಲ್ಲೇ ಕೂತಿದ್ದೀರಾ? ಲಕ್ಷ್ಮಿ ಇಲ್ಲೇ ಒಳಗಡೆ ಇರ್ಬೇಕು ನೋಡು. ಲಕ್ಷ್ಮಿ ನೋಡ್ ಲಕ್ಷ್ಮಿ, ಗುರು ಪಿಕ್ಚರ್ಗೆ ಎರಡು ಟಿಕೆಟ್ ತಗೊಂಡಿದ್ದೀನಿ. ಇವತ್ತೇ ಕಡೆ ದಿನ, ಇನ್ 10 ನಿಮಿಷ ಟೈಮ್ ಇರೋದು. ಬೇಗ ರೆಡಿ ಆಗ್ಬಿಡು, ಅಷ್ಟ್ರಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ಓಕೆ ಲಕ್ಷ್ಮಿ, ನಿಮ್ಮ ಅತ್ತೆ ಕರೀತಾಳೆ, ಅದೇನ್ ನೋಡಮ್ಮ. ಲಕ್ಷ್ಮಿ ಇಷ್ಟೆಲ್ಲ ಹೇಳಿದ್ಮೇಲೂ ಅವನ್ ಕರೆದಿದ್ದ ತಕ್ಷಣ ಓಹೋ ಅಂತ ಹೊರಟು ಬಿಟ್ಟಿಲ್ಲ. ಇವತ್ತೇನಾದ್ರೂ ನೀನ್ ಅವನ್ ಜೊತೆ ಸಿನಿಮಾ ಹೋದೆ, ಇವತ್ತೇ ಕೊನೆ ದಿನ ನೀನ್ ನಿನ್ ಗಂಡನ್ ನೋಡೋದು. ಸರಿಯಾಗಿ ಹೇಳಿದೆ ಕಣೆ. ಏನಾಯ್ತು, ರೆಡಿ ಆಗು ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ, ಇನ್ನು ಹೀಗೆ ಕೂತಿದ್ಯಲ್ಲ. ನಾನ್ ಬರಲ್ಲ, ನೀವ್ ಹೋಗ್ ಬನ್ನಿ. ಯಾಕೆ? ನನ್ಗೆ ಯಾಕೋ ತಲೆನೋಯ್ತಾ ಇದೆ. ಸುಳ್ಳು ಹೇಳ್ಬೇಡ, ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ತಲೆನೋವು, ಇದ್ದಕ್ಕಿದ್ದಾಗ ಹೇಗ್ ಬಂತು? ಇಲ್ಲ, ತುಂಬಾ ಹೊತ್ತಿನಿಂದ ನೋಯ್ತಿದೆ. ಮತ್ ನಿನ್ ಮುಂಚೆನೆ ಹೇಳಿದ್ರೆ ರೆಡಿನೇ ಆಗ್ತಿರಲಿಲ್ಲ. ಸುಮ್ನೆ ನಿಮಿಷಕ್ಕೊಂದು ಮಾತಾಡ್ತೀಯ, ಯಾಕೋ ನಿನ್ ಮುಂಚಿನ ತರ ಇಲ್ಲ ಕಣೆ. ಯಾವಾಗ ನೋಡಿ ಕೆಲ್ಸೋಳ್ ತರ ಇರ್ತೀಯ, ಇಲ್ಲ ಈ ಬೊಂಬೆ ನಿಡ್ಕೊಂಡು ಹುಚ್ಚಿ ತರ ಯಾವ್ದಾರ ಮೂಲೆ ಬಿದ್ದಿರ್ತೀಯ. ಎಲ್ಲಾದ್ರೂ ಆಚೆ ಕಡೆ ಹೋಗೋಣ, ಸಂತೋಷ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ನಿನಗೆ ಅದಾಗೋದಿಲ್ಲ. ಒಟ್ನಲ್ಲಿ ಈ ಮನೇಲಿ ಏನ್ ನಡೀತಾ ಇದೆ ಅಂದ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀನೇ ಬರ್ದಿದ್ಮೇಲೆ ನನಗೆ ಹಾಕ್ಬೇಕು ಸಿನಿಮಾ. ಲಕ್ಷ್ಮಿ 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 ಲಕ್ಷ್ಮಿ, ಸಂಜೆನೆ ಹೇಳದ್ ಮರ್ತ್ ಬಿಟ್ಟೆ, ಗೋಡೌನಲ್ಲಿ ಮಿಕ್ಕಿದ್ ಗೋಧಿ ಎಲ್ಲ ಮೂಟೆಗೆ ತುಂಬಲೇ ಇಲ್ಲ. ಬೆಳಗ್ಗೆನೆ ಮೂಟೆ ಎಲ್ಲ ಮಿಲ್ಲಿಗೆ ಹೋಗ್ಬೇಕು. ಇಷ್ಟೊತ್ತಿನಲ್ಲಿ ಕರೆದ್ರೆ ಯಾರು ಕೆಲ್ಸದವ್ರು ಬರಲ್ಲ. ಹೋಗಿ ಸ್ವಲ್ಪ ಗೋಧಿ ಎಲ್ಲ ಮೂಟೆಗೆ ತುಂಬಿಟ್ಟು ಬಾರಮ್ಮ. ಇಷ್ಟೊತ್ತಿನಲ್ಲ ಅತ್ತೆ, ಬೆಳಗ್ಗೆ ತುಂಬತೀನಿ. ಏನೇ ಬಿಕ್ನಾಸಿ, ಬರೀ ಕೈಯಲ್ಲಿ ಮನೆಗೆ ಬಂದಿರೋಳ್ಗೆ ಹೊತ್ತು ಹೊತ್ತು ಎಂತದ್ದೇ ಹೇಳ್ಮೇಲೆ ನೋಡು. ಈಗಲೇ ಹೋಗಿ ಗೋಧಿನೆಲ್ಲ ತುಂಬಿದ್ರೆ ಸರಿ, ಇಲ್ಲಾಂದ್ರೆ ನೋಡ ಆಮೇಲೆ. ಮೆತ್ತಿಗೆಳಿದ್ರೆ ಅದೇ ನಿಂಗೆ ಹೇಳ್ಮೇಲೆ ಹೇಳು. ಸರಿ ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಲೋ ರಾಜಾ ರಾಜಾ, ಬೇಗ ಬಾರೋ ಇಲ್ಲಿ. ಏನು ಅಂದ್ರೆ ಬೇಗ ಬನ್ನಿ ಲೋ ಶಕುನಿ, ಬೇಗ ಬಾರೋ. ಅಯ್ಯೋ ಬೇಗ ಬಂದ್ರು. ಏನಾಯ್ತಕ್ಕ, ಏನಾಯ್ತೆ ನಿನ್ಗೆ, ಯಾಕ ಕೂಕೋತಿದ್ಯಾ? ಏನಮ್ಮ ಏನಾಯ್ತು? ಹೂಗಾಡಿ ಎಲ್ಲರನ್ನು ಎಬ್ಬರಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಯಾಕೆ ಏನಾಯ್ತು ಅಂತ? ಅಯ್ಯೋ ಅದನ್ನ ನನ್ ಬಾಯಿಂದ ಬೇರೆ ಹೇಳ್ಬೇಕೇನು? ಎಲ್ಲ ಹೋಯ್ತು, ಈ ಮನೇಲಿ ಏನೇ ನಡೀತದೆ ಅಂತ ಗೊತ್ತೇನು? ಗೊತ್ತಿಲ್ಲ. ಅದನ್ನ ನಾನೇ ಬೇರೆ ಹೇಳ್ಬೇಕೇನೋ? ನೀವೇ ಬನ್ನಿ, ನಿಮ್ ಕಣ್ಣಾರೆ ನೋಡೋರಂತೆ. ಬಾವಾ, ಈ ಅಕ್ಕನ ಗಲಾಟೆಯಲ್ಲಿ ರಾತ್ರಿ ಹಾಕಿದ ಎಣ್ಣೆ ಎಲ್ಲ ಚಿಲ್ಲ ಡೌನ್. ಥೂ ನಿನ್ನ ಬಾಯಿ ಮುಚ್ಕೊಂಡ್ ಬಾ. ಉಗಿಸ್ ಹೇಳದೆ ನನ್ನ ಎಣ್ಣೆ ಬರ. ಏನೇ ಗಲಾಟೆ ಇಷ್ಟೊತ್ತಲ್ಲಿ ಯಾಕೆ? ಕರಿಯಾ ಅನ್ನ ತಿಂದ ಮನೆಗೆ ಕಣ್ಣಾಕ್ಬಿಟ್ಟಲ್ಲೋ. ಒಪ್ಕೊಂಬಿಡ್ತೀನಿ, ಒಪ್ಕೊಂಬಿಡ್ತೀನಿ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಆ ವರ್ತ ತಡೆಯಕ್ ಆಗಕ್ಕಿಲ್ಲ ಕಣಮ್ಮ, ವರ್ತ ತಡೆಯಕ್ ಆಗಕ್ಕಿಲ್ಲ. ನಾವ್ ಮಾಡಿರೋ ತಪ್ಪನ್ನ ಒಪ್ಕೊಂಬಿಡೋಣಮ್ಮ, ಒಪ್ಕೊಂಬಿಡೋಣ. ಏನೇ ದಿನ ಬೆಳಗಾದ್ರೆ ವೃತ ವೃತ ಅಂತ ಹೇಳ್ಕೊಂಡು ನಿನ್ ಗಂಡನಿಂದ ದೂರ ಇದ್ದು ನಮ್ಮ ಹತ್ರ ಎಲ್ಲ ಭಕ್ತಿಯಿಂದ ನಾಟಕ ಆಡಿದ್ಯಲ್ಲ, ಯಾಕೆ ಈ ಕೆಲ್ಸ ಇದೆ ಇದಕ್ಕೇನೆ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹೋಯ್ತಲ್ಲ. ದಯವಿಟ್ಟು ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಹೀಗೆಲ್ಲ ಸುಮ್ ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡಿ. ನಾನ್ ಏನ್ ಮಾಡ್ತಿದ್ದೆ ಹೀಗ್ ಮಾತಾಡ್ತಿದ್ದೀರಿ ಅತ್ತೆ ಅಂತೆ? ಅತ್ತೆ ಇದಕ್ಕಿಂತ ಇನ್ನೇನೇ ಮಾಡ್ಬೇಕು? ನಿನ್ನಂತ ಕುಲಗತ್ತೆ ಹೆಣ್ಣು ತಂದು ನಮ್ಮನೆಗೆ ಸೊಸೆ ಅಂತ ಮಾಡ್ಕೊಂಡಿದೀವಲ್ಲ ನಾವು. ಅತ್ತೆ ಸಾಕ್ ನಿಲ್ಸಿ, ನಿಮ್ದು ಅತ್ತೆ ಆಯ್ತು. ಮಾವ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನನಗೆ ಇದು ಒಂದು ಅರ್ಥವಾಗ್ತಿಲ್ಲ. ಅತ್ತೆ ಹೇಳ್ತಿರೋ ತರ ನಾನು ಏನು ಮಾಡಿಲ್ಲ ಮಾವ, ಗೋಧಿ ತುಂಬುವಂತ ಗೋಡವನ್ನ ಕಳ್ಸಿದ್ದೆ ಅವರು. ಅಯ್ಯೋ ಪಾಪ, ಸುಮ್ ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ತಿದ್ದಾಳಲ್ಲ. ಅಯ್ಯೋ 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 ಅಯ್ಯೋ, ಅದು ಗೋಡನ್ಗೆ ಗೋಧಿ ತುಂಬುವಂತ ಕಳಿಸ್ತಾಳ ಬಸ್ ರಂಗಿಸ್ತಾ?
ನೋಡಕ್ಕ ಇವಳು ಏನೇನ್ ಮಾತಾಡ್ತಾ ಇದ್ದಾಳೆ? ಅಯ್ಯೋ ರಾಜ್ಯ ಹೋಯ್ತಲ್ಲೋ, ನಿನ್ ಬಾಳೆಲ್ಲ ಹಾಳಾಗೋಯ್ತು. ಇವಳ ಮೇಲೆ ಪ್ರಾಣನೇ ಇಟ್ಟಿದ್ದಲ್ಲಕ್ಕ ಇವನು. ವಿಷಯ ಊರ್ಗೆಲ್ಲ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಹೋಗಿ ನಾವು ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋ ಹಾಗೆ ಇಲ್ಲ. ಏನಂದ್ರೆ ನೀವೊಬ್ರಾದ್ರೂ ನನ್ ಮಾತು ನಂಬಿ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ನಾನು ಆತರ ಏನು ಮಾಡಿಲ್ಲ, ನನ್ ಮಾತು ನಂಬಿ ಅಂದ್ರೆ ಏನಂದ್ರೆ ಹೆಂಗೆ ನಿನ್ ತಮ್ಮನ್ ತಲೆ? ಎಲ್ರಿಗೂ ಐದು ಇಂದ್ರಿಯ ಇರ್ತಾವಂತೆ, ಇನ್ ಕೆಲವ್ರಿಗೆ ಆರನೇದಿರುತ್ತಂತೆ, ಆದ್ರೆ ನಿನ್ ತಮ್ಮನ್ಗೆ ಏಳನೇದೈತೆ. ಏನತ್ಯ? ಅದೇನೋ ನಿಜ ಕಣೋ, ನಮ್ಮಪ್ಪನ ಹಾಗೆ ನಿನ್ ತಲೆ. ಹಾಗಾದ್ರೆ ನಮ್ ರಾಜ ಈಗ ನಡೆದಿದ್ದನ್ನೆಲ್ಲ ನಿಜ ಅಂತ ನಂಬ್ತಾನೆ ಅಂತ್ಯ? ಅದ್ರಲ್ಲಿ ಅನುಮಾನನೇ ಇಲ್ಲ ಬಾವಾ.
ಇಲ್ದಿದ್ರೆ ಮನಸ್ ಕೆಟ್ಟಿದೆ ಅಂತ ರಾವ್ ಕಾಲ ಅಂತ ಹೇಳಿದ್ರು ಕೇಳದೆ ಬೈಕ್ ಹಾಕೊಂಡು ಬುರ್ರ ನಂಗ್ ಹೋಗ್ತಿದ್ನ. ಲೇ ನನ್ ಮಗನೇ ಕರಿಯ ಬೊಂಬಾಟಾಗಿ ಆಟಗಾಡ್ದೆ ಕಡ್ಲ ಒಂದ್ ಹೇಳಿದ್ರೆ ಹೊತ್ತು ಮಾಡ್ಬಿಟ್ಟಲ್ಲ. ನೀನು ಗೋಡನಿಂದ ಪಂಚಸರ್ ಮಾಡ್ಕೊಂಡ್ ಬಂದಿದ್ನ ನೋಡಿ ನಿಜವಾಗ್ಲೂ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡ್ತೇನಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಈಗ ಅರ್ಧ ಕೆಲಸ ಮಾತ್ರನೇ ಆಗಿರೋದು, ಉಳಿದರ್ಧ ಅಂದ್ರೆ ರಾಜನ್ಗೆ ಎರಡನೇ ಮದುವೆ ಮಾಡಕ್ಕೆ ಒಪ್ಸೋದೇ ಈಗಿರೋ ದೊಡ್ಡ ವಿಷಯ. ನಾನಿದ್ದೀನಲ್ಲ ಅದು ಆ ಶನಿ ಮನೇಲಿ ಇರೋರ್ಗೂ ಸಾಧ್ಯ ಇಲ್ಲ. ನಾವೇನೇ ನಂಬೋ ಹಾಗೆ ಮಾಡಿದ್ರು ಅವನ್ ಮನೆಗ್ ಬಂದ್ಮೇಲೆ ಆ ಹೆಣ್ಣು ಹತ್ಬಿಟ್ಟು ಎಲ್ಲ ಹೇಳ್ಬಿಟ್ಲು ಅಂದ್ರೆ ಅವನ್ ಮನಸ್ ಕರಗಿ ಮತ್ತೆ ಅವಳ ಕಡೆನೆ ಆಗ್ಬಿಡ್ತಾನೆ. ಅದೆಲ್ಲ ಸುಳ್ಳು ಬಿಡು ಬಾಬಾ. ಗಂಡಸ್ಗೆ ತನ್ನ ಹೆಂಡತಿ ಶೀಲದ ಬಗ್ಗೆ ಒಂದೇ ಒಂದ್ಸಲ ಅನುಮಾನ ಬಂದ್ರೆ ಸಾಕು ಒಡೆದ್ ಕನ್ನಡ ಇದ್ದಂಗೆ ಮತ್ ಕೂಡ್ಸಕ್ ಆಗದೇ ಇಲ್ಲ. ಅದೇನೇ ಆಗ್ಲಿ ಇದೇ ಸರಿಯಾದ ಸಮಯ. ರಾಜ ಮನೆಗ್ ಬರೋದಕ್ ಮುಂಚೆ ಏನಾದ್ರೂ ಮಾಡಿ ಇವಳ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು. ಹ್ಮ್ ಅವಳನ್ ಮನೆ ಬಿಟ್ಟು ಓಡಿಸ್ಬಿಡಿ. ರಾಜ ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ಎಲ್ಲ ಹುಡುಗಾಟಿಕೆ ಮಾತಾಡ್ತಿದ್ದೀರಾ? ಬಿಡ್ಬಾವ ಊರಲ್ಲಿ ನೋಡಿದ್ರೆ ದೊಡ್ಡದಾಗ ರಾಜಕೀಯ ಹಾಕಿಸಿತ್ಯ ಮನೇಲಿ ಹಾಕಿ ಎದ್ರಕಂಡ್ ಸಾಯ್ತೀಯ. ಅಕ್ಕ ಅವಳನ್ನ ಹೆಂಗಾನ ಮಾಡಿ ಮನೆಯಿಂದ ಆಚೆಗೆ ಓಡಿಸ್ಬಿಡೋದು. ರಾಜ ಬಂದ್ ಕೇಳ್ದ ಅಂತ ಇಟ್ಕೋ. ತನ್ಗ ಹುಟ್ಟೆಲ್ಲ ಬಯಲಾಗೋಯ್ತು. ನೀನ್ ಹೋಗಿದ ತಕ್ಷಣನೇ ಅವಳು ಓಡೋಗ್ಬಿಟ್ಲು ಅಂತ ಅವನ್ ಜೊತೆ ನಾವು ಕೂತ್ಕೊಂಡು ಓತ ಕಾಗೆ ಕಂಡಿ ಹಾಕ್ಬಿಡೋದು. ಅಯ್ಯೋ ಪಾಪಿಗಳ, ನಿಮ್ಗೆ ಹೀಗೆಲ್ಲ ಮಾಡಕ್ ಹೇಗ್ ಮನಸ್ ಬರುತ್ತೆ? ನನ್ ಗಂಡನ್ಗೆ ನೀವ್ ಇನ್ನೊಂದ್ ಮದ್ವೆ ಮಾಡಿದ್ರು ನಾನ್ ಸುಮ್ನೆ ಇರ್ತಿದ್ದೆ. ಆದ್ರೆ ಏನೋ ಮಾಡ್ದಿರೋಳ್ ಮೇಲೆ ಮಾನ ಗೆಟ್ಟವಳು ಅನ್ನೋ ಅಪವಾದ ಹೊರಿಸಿ ನನ್ನ ಅವರಿಂದ ದೂರ ಮಾಡಿದ್ರಲ್ಲ. ಅಯ್ಯೋ ನಾನ್ ನಿಮ್ಗೆಲ್ಲ ಏನ್ ಮಾಡಿದ್ದೆ? ನೀವೆಲ್ಲ ಸೇರಿ ನನ್ ಕನಸು ಕೊಳ್ಳಿ ಇಟ್ಟಿದ್ರು ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಮಾನಕ್ಕೆ ಕೊಳ್ಳಿ ಇಟ್ಟಿದ್ದೀರಿ. ನಾನಿನ್ ಸುಮ್ನೆ ಇರಲ್ಲ, ಸುಮ್ನೆ ಇರಲ್ಲ. ನನ್ ಗಂಡ ಬಂದ ತಕ್ಷಣ ಎಲ್ಲ ಹೇಳ್ತೀನಿ. ನಿಮ್ ಮುಖವಾಡ ಇಲ್ಲ, ನನ್ ಗಂಡನ ಎದ್ರಿಗ್ ಮಾತ್ರ ಅಲ್ಲ ಊರವ್ರನ್ನೆಲ್ಲ ಕರೆದು ಅವ್ರ ಮುಂದೆನ ಬಯಲು ಮಾಡ್ತೀನಿ. ನೀವೆಲ್ಲ ಚಂಡ ಅಲ್ರು, ಕೊಲೆ ಗಡುಕರು. ನಾನೀಗ್ಲೇ ಊರವ್ರಿಗೆಲ್ಲ ಹೇಳ್ತೀನಿ. ನಮ್ ವಿಷಯನ ಊರ್ನವ್ರ ಹತ್ರ ಎಲ್ಲ ಹೋಗಿ ಹೇಳ್ತೀಯಾ? ಇವಳು ಎಲ್ಲೂ ಹೋಗ್ದೆ ಇರೋ ಹಾಗೆ ಎಲ್ಲಾದ್ರೂ ಕೂಡ ಹಾಕೋ. ಜಾಸ್ತಿ ಕೂಗಿದ್ರೆ ನಾಲ್ಗೆ ದಾಟಿ ಹೇಳ್ಬಿಡ್ತೀನಿ. ನಡೆ ಅವಳಿಕೆ ನಮ್ಮನ್ನ ಚಂಡ ಶಕುನಿ, ನೀನ್ ತುಂಬಾ ಆತ್ರ ಪಟ್ಬಿಟ್ಟೆ ಕಣೋ. ಆತ್ರನೂ ಇಲ್ಲ ಏನೂ ಇಲ್ಲ ಬಾವಾ, ಅವಳು ಉಳ್ದಿದ್ರೆ ನಾವು ಬದುಕೋದ್ ಕಷ್ಟ ಆಯ್ತು. ಏನೋ ಆಗಿದ್ದಾಗೋಯ್ತು. ಊರ್ ತುಂಬಾ ಹಬ್ಬದ ಗಲಾಟೆಲಿ ಇರೋವಾಗ ಇದನ್ ಹೇಗೋ ಮುಚ್ಚಾಕೋದು. ನೀವೇನು ಹೆದರ್ಕೋಬೇಡಿ, ನಾನ್ ಯಾರು ಅಂತ ನೋಡ್ಕೊಂಬತ್ತೀನಿ. ನಮಸ್ಕಾರ ಬುದ್ದೆ. ಯಾರಲ್ಲ ಅದು? ಬುದ್ಧಿ, ಜಾತ್ರೆ ಮುಗಿದು ಕೊಂಡಾಯಕ್ಕೆಲ್ಲ ತಯಾರಾಯ್ತಾಯ್ತೆ, ಅದಕ್ಕೆ ಸೌದೆ ತಗೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ, ನಮ್ಮ ಕರೀನ್ ಕೇಳಿ ಕಳಿಸ್ತೀನಿ, ನೀನ್ ನಡಿ. ಸರಿ ಬುದ್ಧಿ. ಆಯ್ತು ದಣೆ.
ಮುಂಬಾರ ಮುಂಬಾರ ಸರಿ ಆಗೈತೆ ಅಲ್ಲ ಸೀದಾ ಈ ಸೌದೆ ತಗೊಂಡೋಗಿ ಒಂದ್ ಕೆಸ್ಟ್ ಬಿಟ್ಟು ಹಂಗೆ ಹೋಯ್ತಾ ಇರು ತಾಲೆ ಮರ್ಸ್ಕೊಂಬಿಡು ಇಟ್ಕೈ ದುಡ್ಡು ಕೊಡ್ತಾ ಇದೀನಿ ಮತ್ತೇನಾರ ದುಡ್ಡು ಗಿಡ್ ಬೇಕಾಯ್ತು ಅಂದ್ರೆ ಯಾರ ಕೈಲಾರ ಹೇಳ್ ಕಳ್ಸ್ಬೇಕೆ ಹೊರ್ತು ನೀನೇನಾರ ಬಂದ್ಬಿಟ್ಟೆ ಕೈಯ ಕಾಲ ಕತ್ತರಿಸ್ಬಿಡ್ತೀನಿ ಹುಷಾರು ಆಯ್ತು ದಣಿ ಗೊತ್ತಾಯ್ತಾ ತಿರುಗಿ ನೋಡ್ದಂಗ ಹೋಯ್ತಾ ಇರು ಏನು ಮೈದಲ್ಲ ಯಾವಾಗ್ಲೂ ನಡೆದಿದ್ದನ್ನ ಇನ್ನು ಹೀಗೆ ನೆನೆಸ್ಕೊಂಡು ಅಳ್ತಾ ಕೂತಿರ ಹಾಗೆ ಅಯ್ಯೋ ಬರೀ ನಮಗ್ ಗೊತ್ತಾಗೋ ಹಾಗೆ ನಡೆದಿದ್ರೆ ಪರವಾಗಿರ್ತಿರ್ಲಿಲ್ಲಪ್ಪ ಆದ್ರೆ ಊರ್ಗೆ ಗೊತ್ತಾಗೋ ಹಾಗೆ ಮನೆ ಹಾಳಿ ಕರಿಯನ್ ಜೊತೆ ಓಡೋಗ್ಬಿಟ್ಲಲ್ಲಪ್ಪ ಸ್ವಲ್ಪ ನನ್ನ ಕೈದ ತಪ್ಪಿಸ್ಕೊಂಡ್ಬಿಡು ರಾಜ ಇಲ್ದಿದ್ರೆ ಮಚ್ ತಗೊಂಡು ಇಬ್ಬರನ್ನು ತುಂಡ್ ತುಂಡಾಗಿ ಕತ್ತರಿಸ್ಬಿಡ್ತಿದ್ದೆ ಬೀದಿಲಿ ಮಗ ಎನ್ ಕಣ್ತಿರುಗಿಲ್ದಿದ್ದಂಗ ಆಗೋಯ್ತು ನಮ್ಮ ಆಳೆವು ಇಷ್ಟು ದಿವಸದಿಂದ ಕಾಪಾಡ್ಕೊಂಡ್ ಬಂದ್ ಮರ್ಯಾದಿನ ಒಂದೇ ದಿವಸದಲ್ಲಿ ಹಾಳ್ ಮಾಡ್ಬಿಟ್ಲಲ್ಲಪ್ಪ ಚಂಡಾಲಿ ನಮಸ್ಕಾರ ಇನ್ನೇನ್ ಮಕ್ಳು ಯಾಕೆ ಬಂದ್ರು ಏನ್ರಪ್ಪ ಊರ್ ಮುಖ್ಯಸ್ಥರೆಲ್ಲ ಬಂದ್ಬಿಟ್ಟಿದ್ರ ಏನ್ ಸಮಾಚಾರ ಏನ್ ಬುದ್ಧಿ ಹಿಂಗ್ ಕೇಳ್ತೀರಾ ಪ್ರತಿ ವರ್ಷ ಕೊಂಡಾಯಕ್ ಮುಂಚೆ ಅದಕ್ಕೆ ಪೂಜೆ ಮಾಡಿ ಬೆಂಕಿ ಹಾಕೋರ್ ನೀವೇ ತಾನೆ ಊರ್ ಜನ ಎಲ್ಲ ಬಂದ್ ಕಾಯ್ತಾವ್ರೆ ಬುದ್ಧಿ ಬೇಗ ಬರ್ಬೇಕು ಬುದ್ಧಿ ನಿಮ್ ಹಿಂದೆನೆ ಬಂದ್ಬಿಡ್ತೀನಿ ನಡೀರಿ ಊರ್ ತಲ್ಮಗ ಅನ್ನಿಸ್ಕೊಂಡು ನಾನಿಲ್ವಾ ಕರ್ಕೊಂಬತ್ತೀನಿ ನಡೀರಯ್ಯ ಅಯ್ಯ ತಗೊಳ್ಳಿ ತಗೊಳ್ಳಿ ಸ್ವಾಮಿ ಕರ್ಪೂರ ತಾನೇ ಚೆನ್ನಾಗಿ ಆರೋಯ್ತು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಇನ್ನೊಂದ್ಸಾರಿ ಬೆಂಕಿ ಹಚ್ಚಿಡಿ ಇಷ್ಟು ವರ್ಷ ನಡೀದೇ ಇರೋ ತಪ್ಪು ಇವತ್ ನಡೆದೋಯ್ತು ಆದ ತಪ್ಪಿಗೆಲ್ಲ ನಾನೇ ಜವಾಬ್ದಾರಿ ಹೊತ್ತು ಕ್ಷಮಾಪಣೆ ಹೇಳ್ತಾ ಈ ಪವಿತ್ರವಾದ ಕೆಲಸನ ನನ್ನ ಮಗನಿಗೆ ಒಪ್ಪಿಸ್ತಾ ಇದ್ದೀನಿ ರಾಜಾ ಬೆಂಕಿ ಹಚ್ಚೋದಕ್ಕೆ ಅಪ್ಪ ಆದ್ರೇನು ಮಗ ಆದ್ರೇನು ಹಚ್ಚಿ ರಾಜಾ ಇಷ್ಟು ದಿನ ಅಂಟ್ಕೊಂಡಿದ್ದ ಪೀಡೆ ಬಿಟ್ಟೋಯ್ತು ಅಂತ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಒಂದೇ ಮನಸ್ಸಿನಿಂದ ಹೋಗಿ ನೀನೆ ಬೆಂಕಿ ಹಾಕ್ಬಿಡು ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಹೋಗು ಏನ ನನಗೆ ಇನ್ನೊಂದು ಮದುವೆನಾ ನನಗದು ಖಂಡಿತವಾಗ್ಲು ಇಷ್ಟ ಇಲ್ಲ ಈಗಾಗಲೇ ನನ್ನ ಮನಸ್ಸು ಸರಿ ಇಲ್ಲ ಇನ್ನೊಂದು ಮದುವೆ ಅಂದ್ರೆ ಆಗಿರೋ ಗಾಯಕಿ ಉಪಕಾರ ಹಾಕ್ದಾಗುತ್ತೆ ನೋಡಿ ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಇನ್ನೊಂದು ಮದುವೆ ಮಾತು ಮಾತ್ರ ಯಾರು ಎತ್ಬೇಡಿ ಹೀಗನ್ಬಿಟ್ರೆ ಹೇಗಪ್ಪ ನನಗೇನು ಮನೆ ತುಂಬಾ ಮಕ್ಕಳಿದಾರ ಒಬ್ಬ ಸರಿಯಾಗಿ ಇಲ್ಲ ಅಂದ್ರೆ ಇನ್ನೊಬ್ಬ ಸರಿಯಾಗಿದ್ದಾನೆ ಏನೋಕೆ ನನಗಿರೋನು ನೀನೊಬ್ಬನೇ ಮಗ ನೀನ್ ಸಂತೋಷನೇ ನಮ್ ಸಂತೋಷ ಅಲ್ವಾ ನಾನು ಸಂತೋಷವಾಗಿರ್ಬೇಕು ಅಂತ ತಾನೇ ನಿಮ್ಮಿಷ್ಟ ಅದಕ್ಕೆ ನನ್ನ ಹಾಗ್ ಮಾಡು ಹೀಗ್ ಮಾಡು ಅಂತ ಬಲವಂತ ಮಾಡದೆ ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಸಾಕು ನಾನು ಸಂತೋಷವಾಗಿರ್ತೀನಿ ನೋಡ್ ರಾಜ ಮತ್ತೆ ಅದನ್ನೇ ಮಾತಾಡ್ತಾ ಇದೆಯಲ್ಲ ಕೆರೆ ಹತ್ರ ಮುನಿಸ್ಕೊಂಡು ಸ್ನಾನ ಮಾಡದೆ ಇರಕ್ಕಾಗತ್ತಾ ಏನೋ ಆಗಿದ್ದಾಗೋಯ್ತು ನೋಡು
ಓಡೋದು ನಿನ್ ಹೆಂಡತಿ ಏನಾದ್ರೂ ಪತಿವ್ರತೆ ಆಗಿದ್ದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಪರವಾಗಿಲ್ಲ ಅನ್ಬೋದಾಗಿತ್ತಪ್ಪ. ಆದ್ರೆ ಇಲ್ಲಿ ವಿಷಯನೇ ಬೇರೆ. ನೀನೇನಾದ್ರೂ ಅದನ್ನ ತಲೆಗಚ್ಕೊಂಡು ಕೊರಗ್ತಾ ಇದ್ರೆ ಸ್ವರ್ಗ ಹಾಳಾಗೋಗ್ತೀಯ. ತೋಟದಲ್ಲಿ ಕಳ್ಕೊಂಡಿದ್ದನ್ನ ತೋಟದಲ್ಲೇ ಹುಡುಕ್ಬೇಕು ಕಣಯ್ಯ. ಒಂದ್ ಹೆಣ್ಣಿಂದ ಕೆಟ್ಟು ಹಾಳಾಗೋಗಿದ್ ನಿನ್ ಬಾಳು, ಇನ್ನೊಂದ್ ಹೆಣ್ಣನ್ನ ನೀನ್ ಮದುವೆ ಮಾಡ್ಕೊಂಡಾಗ್ಲೆ ನೆಮ್ಮದಿ ಆಗಿರೋದು, ಸಂತೋಷವಾಗಿರೋದು, ಆರಾಮಾಗಿರೋದು. ಹಠ ಮಾಡ್ದೆ ಈ ಮದುವೆಗೆ ಒಪ್ಕೋ. ಅಷ್ಟೇ ಅಲ್ಲ, ನಮ್ ವಂಶ ಬೆಳಗಕ್ಕಾದ್ರೂ ನಮ್ ಮನೆಗೊಂದ್ ಮಗು ಬೇಡವಾ? ಅದಕ್ಕಾದ್ರೂ ಒಪ್ಕೊಳಪ್ಪ. ನಿಮ್ಗೇನು ವಂಶ ಬೆಳಗೋದಕ್ಕೊಂದ್ ಮಗು ತಾನೇ ಬೇಕು? ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಒಂದ್ ಮಗು ದತ್ತು ತೊಂದ್ರೆ ಆಯ್ತು. ನೋಡ್ರಾಜ, ಯಾರೋ ಕಂಡಿರೋರ್ದೋ ಕಾಣದೇ ಇರೋರ್ದೋ ಮಗು ತಗೊಂಬಂದ್ಬಿಟ್ಟು ಇವನೇ ನಮ್ ವಂಶೋದ್ಧಾರಕ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮಂತ ಹೆಡ್ರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಮಗು ನಮ್ಮ ರಕ್ತದಿಂದ ಬಂದಿದ್ರೆ ಮಾತ್ರ ಅವನ್ನ ವಂಶೋದ್ಧಾರಕ ಅಂತ ಕರೆಯೋದು. ನೋಡಪ್ಪ, ನನ್ ಮೊಮ್ಮಗುನ್ ನೋಡ್ದೆ, ನಾನೇನಾದ್ರೂ ಸತ್ತೋದ್ರೆ ನನ್ ಶವನು ಪೂರ್ತಿ ಸುಟ್ಟೋಗಲ್ವಂತೆ. ಅದಕ್ಕೋಸ್ಕರನಾದ್ರೂ ಒಪ್ಕೊಳಪ್ಪ. ರಾಜ, ನೀನ್ ಸಂತೋಷವಾಗಿರೋ ಹಾಗೆ ಒಂದ್ ದಾರಿ ಮಾಡದೆ ಇದ್ರೆ ನನ್ ಹೇಗಪ್ಪ ನೆಮ್ಮದಿಯಾಗಿರ್ಲಿ? ನೋಡ್ರಾಜ, ನೀನಾಗಿ ಆರಿಸ್ಕೊಂಡು ಹುಡುಗಿಯಿಂದ ನೀನ್ ಬಾಳು ಎಕ್ಕುಟ್ಟೋಯ್ತು. ನಾವ್ ಆರಿಸೋ ಹುಡುಗಿನ ಮದುವೆ ಮಾಡ್ಕೊಂಡು ನೋಡು, ನಿನ್ ಭವಿಷ್ಯ ಹೇಗಿರುತ್ತೆ ಅಂತ. ಸರಿ, ನಾನ್ ಇನ್ನೊಂದು ಮದುವೆ ಆಗ್ಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ಮಾಸಿನೂ ಅದೇ ತಾನೆ, ಅದು ನಡೆದೋಗ್ಲಿ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಈ ಶಕುನು ಏನಾದ್ರೂ ಅಡ್ಡದಾರಿ ಹಿಡಿಸ್ಬಿಟ್ನ. ಅಲ್ನೋಡಿ, ಕಾರ್ ಬಂತು, ಕಾರ್ ಬಂತು. ಲೇ ಕುದಂಡ, ಕಡ್ಡಿ ಗೀರು. ಮೊದಲು ಸಿಗರೇಟ್ ತೆಗಿರಿ, ಆಮೇಲೆ ತಾನೇ ಕಡ್ಡಿ. ಸಿಗರೇಟ್ ಗಲ್ವು? ಇನ್ನೇನು ಮನೆ ಹಚ್ಚೋಕೆ? ದೀಪ ಹಚ್ಚಕ್ಕೆ. ಅದಕ್ಕೆ ತಾನ ನಾನಿರೋದು. ಬಲಗಾಲ ಇಟ್ಕೊಂಡು ಕೆಳಗಡೆ ಹೇಳಿಯಮ್ಮ. ರಾಜ ಕರ್ಕೊಂಡು ನಡಿ ಬಾಮ. ಅಕ್ಕ ಏನ್ ನೋಡ್ತಾ ಇದ್ದೀಯ? ಆರತಿ ಮಾಡಕ್ಕ? ಬಲಗಾಲ ಇಟ್ಕೊಂಡು ಬಾಮ. ಈ ಮನೆ ಲೆಕ್ಕ ಬರೆಯೋ ನಾನು. ಈ ಚೀಟಿಗೆ ನಿನ್ ಲೆಕ್ಕಾಚಾರ ನನಗೆ ಗೊತ್ತಾಗ್ತಿಲ್ವಲ್ಲ. ಮೊದಲನೇ ಸೊಸೆ ಈ ಮನೆಗೆ ಬಂದಾಗ 500 ಎಕರೆ ಜಮೀನ್ ಸಿಗುತ್ತೆ ಅಂತ ಹೇಳಿದೆ, ಸಿಗಲಿಲ್ಲ. ಈಗ ಯಾವ ದೀಡ್ ಇಟ್ಕೊಂಡು ಎರಡನೇ ಸೊಸೆನ ಕರ್ಕೊಂಡು ಬಂದೆ? ದೀಡು ಇಲ್ಲ, ಏನೂ ಇಲ್ಲ, ಎಲ್ಲ ಕೈ ಬಂದಾಗೋಯ್ತು. 150 ತೊಲ ಬಂಗಾರ, 350 ಎಕರೆ ನೀರಾವರಿ ಜಮೀನು. ನಮ್ಮ ಸೆಲೆಕ್ಷನ್ ಅಂದ್ರೆ ಏನ್ ತಿಳ್ಕೊಂಬಿಟ್ಟು ಎಡ್ ಬಡ್ಡಿ ಮಗನೇ. ಏನೋ, ಮೊದಲನೇ ಸೊಸೆಗೆ ಆದ ಗತಿ ಎರಡನೇ ಒಳಗೆ ಆಗದೆ ಇದ್ರು ಸರಿ. ನಾರಾಯಣ ನಾರಾಯಣ. ನಡೆದಿರೋದಿಲ್ಲ, ನಿನ್ ಗೊತ್ತಾಗಿರ್ಬೇಕಲ್ಲ. ಈ ಎರಡನೇ ಮೊದಲ ರಾತ್ರಿ ನನ್ನ ಜೀವನದಲ್ಲೂ ಬರುತ್ತೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ನನಗೆ ಅರ್ಥ ಆಯ್ತು, ನಿಮ್ ದುಃಖನ ಹಂಚ್ಕೊಂಡು ನಿಮ್ ಜೊತೆ ಬಾಳಕ್ಕೆ ಬಂದಿರೋಳು ನಾನು. ಏನಕ್ಕೂ ಬಲವಂತ ಮಾಡಿದೆ, ಹಿಂದಿನದೆಲ್ಲ ಮರೆತು ನೀವಾಗಿ ನನ್ನ ಹತ್ರ ಬರೋವರೆಗೂ ನಾನು ಕಾಯ್ತೀನಿ. Thank you.
ಹಾಲಿದೆ, ಕಾಫಿ ಮಾಡ್ತೀನಿ. ನೀನ್ ಯಾಕಮ್ಮ ಮಾಡ್ಬೇಕು? ನಾನು ಆಗ್ಲೇ ಮಾಡಿಟ್ಟಿದ್ದೀನಿ. ನಾನು ಎತ್ತಿದ್ದು ಸ್ವಲ್ಪ ಲೇಟ್ ಆಗ್ಬಿಡ್ತು ಅಂತ ನೀವೇ ಮಾಡ್ಬಿಟ್ರತ್ತೆ. ನಾಳೆಯಿಂದ ನಾನು ಬೇಗ. ನೀನ್ ಎಷ್ಟು ಬೇಗ ಎದ್ದಿದ್ರು ನಾನು ನಿನ್ ಕೈಯಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಅಲ್ಲಮ್ಮ. ನೀನು ನಿನ್ ತಾಯಿ ಮನೇಲಿ ಅಷ್ಟು ಸುಖವಾಗಿ ಬೆಳೆದಿದೀಯ. ಇಲ್ಲಿ ನಾನು ನಿನ್ ಕೈಯಲ್ಲಿ ಕೆಲಸ ಮಾಡ್ತಿದ್ರೆ ಆಮೇಲೆ ಎಲ್ಲರೂ ಏನಂತಾರೆ ನನ್ನ? ಇನ್ಮೇಲೆ ನಿನ್ ಗಂಡನ್ ನೋಡ್ಕೊಳೋ ಕೆಲಸ ಮಾಡಿದ್ರೆ ಸಾಕು ನೋಡಮ್ಮ. ತಗ ಕೊಡು. ಅಕ್ಕ ಬಾವಾ, ಬೇಗ ಬೇಗ ರೆಡಿ ಆಗ್ರಿ, ಎಲ್ಲದಕ್ಕೂ ನಾನೇ ಹೊಡ್ಕೊಂಡು ಸಾಯ್ಬೇಕಿ ಮನೇಲಿ. ಅದ್ ಯಾಕೆ ಬಡ್ಕೋತಿಯೋ, ಸ್ವಲ್ಪ ಇರು. ಅಲ್ಲ ಬಾವಾ, ಈಗ್ಲೇ ಇಷ್ಟು ಲೇಟ್ ಮಾಡ್ತೀಯ ಅಲ್ಲ, ಇನ್ನು ಹುಡುಗ ಆಗಿದ್ದಾಗ ಇನ್ ಹೆಂಗೆ ಅಂತ ನಿಮ್ ಅಕ್ಕನ ಕೇಳು, ಹೇಳ್ತಾಳೆ. ಅಲ್ಲ ಬಾವಾ, ಅಪರೂಪಕ್ಕೆ ಅಂತ ಒಂದ್ ಸಿನಿಮಾ ಟಾಕೀಸ್ ನಮ್ಮ ಊರಲ್ಲಿ ಓಪನ್ ಆಗ್ತೈತೆ, ನಿನ್ನ ಟೇಪ್ ಕಟ್ ಮಾಡಕ್ ಕರೆದವ್ರೆ. ನೀನೇ ಲೇಟ್ ಮಾಡ್ಬಿಟ್ರೆ ದುಡ್ಡು ಕೊಟ್ಟು ಪಿಕ್ಚರ್ ನೋಡೋರ್ ಗತಿ ಹೆಂಗೆ? ನಿಮ್ ಅಕ್ಕ ಶೃಂಗಾರ ಮಾಡ್ಕೊಳ್ಳೋದ್ರಲ್ಲಿ ಪಟ್ನ ಹಾಳಾಗೋಗುತ್ತೆ. ಏನಂದ್ರಿ? ನಿನ್ನ ಬಾಯಿಗೆ ಬಂದಾಗ ಬೈತಾವ್ಲೆ ಬಾವಾ. ನಿಮ್ಮಕ್ಕ ಚಿನ್ನ ಚಿನ್ನ. ಲೇಟ್ ಆಗುತ್ತೆ, ಬನ್ನಿ ಹೋಗೋಣ. ಎಲ್ಲರೂ ರೆಡಿನಾ? ನಿನ್ಗೋಸ್ಕರನೇ ವೇಟಿಂಗ್ ಕಣಪ್ಪ. ಇಂಟರ್ವಲ್ ಅಲ್ಲಿ ರಾಮ್ ಭಟ್ರು ಮಸಾಲೆ ಬಲೇ ಫೇಮಸ್. ಗುಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಬಾವಾ. ಅಲ್ಲ ಶಾಂತಿಯ ರುಚಿ ನೋಡಿಲ್ಲ ಅದ್ ನೋಡ್ಲಿ ಅಂತ ಹಂಗ ಬಗಳು. ನಡಿಯಕ ಒತ್ತಾಗುತ್ತೆ, ಹೋಗೋಣ. ಯಾಕೋ ಇದ್ದಕ್ಕಿದ್ದಾಗ ತಲೆ ಸುತ್ತಾ ಇದೆ. ತಲೆ ಸುತ್ತಾ ಇದೆಯಾ? ಗುಡ್ ಸಿಂಪ್ಟಮ್ಸ್. ಉಳು ಮಾವಿನಕಾಯಿ ಕೇಸು. ಬಾವಾ, ಈ ವಯಸ್ಸಲ್ಲೂ ತಯಾರಿದ್ದೀನಿ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ. ಅಬ್ಬಾ, ಒಬ್ಬನೇ ಒಬ್ಬ ಗಂಡ್ಮಗ ಅಂತ ನೆನೆದೆಲ್ಲ ದಸ್ಸಂದೋಗಿತ್ತು. ಇನ್ನೊಂದು ಹೆಣ್ಮಗ ನೀನ್ ಹೆತ್ಬಿಟ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ಒಂದ್ ನಯಾ ಪೈಸ ವರದಕ್ಷಿಣೆ ಖರ್ಚಿಲ್ಲ. ಬಾಯ್ ಮುಚ್ಚು, ವಿಷಯ ಅದಲ್ಲ. ಅವಳಿಗೆ ಇನ್ಯಾವುದಕ್ಕೋ ತಲೆ ತಿರ್ತಿರ್ಬೇಕು. ಅಮ್ಮ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕಪ್ಪ ಡಾಕ್ಟ್ರು? ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಕೊನೆದಾಗಿ ಕಾರ್ಯಕ್ರಮ ಏನ್ ಮಾಡೋದು? ಲೈ ಶಕುನಿ, ನೀನ್ ಹೋಗಿ ಹೀಗಾಯ್ತು, ನಾವ್ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡು. ಅಕ್ಕನ್ ತಾನೇ ತಲೆ ಸುತ್ತು, ನಿನ್ಗೇನಿಲ್ವಲ್ಲ. ಹೇಳ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಆಮೇಲೆ ಏನಾಯ್ತು ಅಂತ ಎಲ್ರು ಇಲ್ಲಿಗೆ ಬಂದ್ಬಿಡ್ತಾರೆ. ನೀವೆಲ್ಲ ಹೋಗ್ ಬನ್ನಿ, ನಾ ಇಲ್ಲೇ ಇರ್ತೀನಿ. ಬಾಬಾ, ಅವಳಿಗೆ ಹೀಗಾಗಿದೆ, ನಾನು ಹ್ಯಾಕ್ ಬರ್ಲು? ಸುಮ್ನೆ ದಂಗ್ ಹಾಕ್ಬೇಡ, ಹುಡುಗರ ಎದುರುಗಡೆ ಎಲ್ಲ ಮರ್ಯಾದೆ ತೆಗೆದ್ಬಿಡ್ತೀನಿ. ನೋಡಪ್ಪ, ಇಂಟರ್ವಲ್ ಅಲ್ಲಿ ಮಸಾಲೆ ಬಾ. ಬಾಮಾ ಶಾಂತಿ, ನೀನ್ ಬಾಂಬೆಲೂ ತಿದ್ದಿಲ್ಲ. ಅತ್ತೆ, ಅವರೆಲ್ಲ ಹೋಗ್ ಬರ್ಲಿ, ನಾನು ಇಲ್ಲೇ ನಿಮ್ ಜೊತೆ ಇರ್ತೀನಿ. ಬೇಡಮ್ಮ, ಮದುವೆ ಆದ್ಮೇಲೆ ಮೊದಲನೇ ಸಲ ಗಂಡನ್ ಜೊತೆ ಹೊರಗಡೆ ಹೋಗ್ತಾ ಇದೀಯ. ನೀನ್ ಹೋಗ್ಬಿಟ್ ಬಾಮ, ನನಗೇನು ಆಗಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲ ಅತ್ತೆ, ನೀನ್ ಹೋಗ್ಬಿಟ್ ಬಾಮ, ಹೋಗು. ಚಿನ್ನ ಚಿನ್ನ ಒಂದೇ ಆಸೆ, ಎಂದು ನಿನ್ನ ನೋಡು ಆಸೆ, ನೋಡಿ ನೋಡಿ ಹಾಡೋ ಆಸೆ, ಹಾಡಿ ಹಾಡಿ ಆಡೋ ಆಸೆ, ನಗುತ್ತಾ ನಗುತ್ತಾ ಇರುವ ಎಂಬ ಆಸೆ. ಚಿನ್ನ ಚಿನ್ನ ಒಂದೇ ಆಸೆ, ಎಂದು ನಿನ್ನ ನೋಡು ಆಸೆ, ನೋಡಿ ನೋಡಿ ಹಾಡೋ ಆಸೆ, ಹಾಡಿ ಹಾಡಿ ಆಡೋ ಆಸೆ, ನಗುತ್ತಾ ನಗುತ್ತಾ ಇರುವ ಎಂಬ ಆಸೆ. ಚಿನ್ನ ಚಿನ್ನ ಒಂದೇ ಆಸೆ, ಎಂದು ಹೀಗೆ ನೋಡು ಆಸೆ. ಶಾಂತಿ, ಏನಾಯ್ತು? ಒಂದ್ ನಿಮಿಷ ಬಂದೆ. ಆನಂದವೇ.
ಬನ್ನಿ, ಅಮ್ಮ ಅವ್ರು ಸತ್ತೋಗಿದ್ದಾರೆ. ಗೌರ ಬನ್ನಿ ಬನ್ನಿ, ಸರಿ ಬಿಡಿ, ಸರಿ ಬಿಡ್ರೆ. ಗೌರ ಗೌರ, ನನಗೇನು ಆಗಿಲ್ಲ, ನನಗೇನು ಆಗಿಲ್ಲ ಅಂತ ನಮ್ಮನೆಲ್ಲ ಕಳಿಸ್ಬಿಟ್ಟು ಈಗ ನೀನ್ ನಮ್ಮನ್ ಕೈ ಬಿಟ್ಬಿಟ್ಟು ಹೊಟ್ಟೋದಿಲ್ಲ ಗೌರ. ಅಯ್ಯೋ, ಈಗ ನಾನ್ ಯಾರನ್ನ ಅಕ್ಕ ಅಂತ ಬಾಯ್ತು ಮಕ್ಕಳಿಲ್ಲ ಅಕ್ಕ. ಮೊದ್ಲೇ ನಿಮ್ಮ ಮನಸ್ಸು ಸರಿ ಇರ್ಲಿಲ್ಲ, ಈಗ ನಿಮ್ ತಾಯಿನೂ ಕಳ್ಕೊಂಡಿದ್ರಿಂದ ನಿಮ್ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅದು ನಾನು ಬಂದ್ಮೇಲೆ ಹೇಗಾಗಿದ್ ನೋಡಿ, ನನ್ ಮೇಲೆ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಚಚ, ನೀನ್ ಬಂದ್ಮೇಲೆ ಹೀಗೆಲ್ಲ ಆಯ್ತು ಅಂತ ಸುಮ್ಮನೆ ಇಲ್ಲದನ್ನೆಲ್ಲ ಯಾಕೆ ನೀನೆ ಕಲ್ಪನೆ ಮಾಡ್ಕೋತೀಯ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಒಟ್ಟಲ್ಲಿ ನಮ್ ತಾಯಿ ಋಣ ಇದಿದಷ್ಟೇ, ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ?
ಹಿತವಾಗಿದೆ ಸುಖವಾಗಿದೆ ಹೊಸ ಲೋಕವಿದೆ. ಪ್ರೇಮ ಎಂದರೆ ಏನು ಅದು ಏನು? ಅರಳಿರಲು ಅನುರಾಗ ಬೆರೆತಿರಲು ಶುಭಯೋಗ. ಸವಿಜೇ ನಿನ ಕಡಲಾಗಲಿ ಬಾ. ಪ್ರೇಮ ಎಂದರೆ ಏನು ಅದು ಏನು? ಅರಳಿರಲು ಅನುರಾಗ ಬೆರೆತಿರಲು ಶುಭಯೋಗ. ಇವತ್ತು ಕೃಷ್ಣ ಜಯಂತಿ, ಅದಕ್ಕೆ ಈ ಸಡಗರನ? ಹಾಗಾದ್ರೆ ಇವತ್ತು ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು, ಕಲ್ಲುಂಡೆ, ರವೆ ಉಂಡೆ, ಎಲ್ಲ ಬೆಂಡೆ ಕಾಯಿಸು ತುಪ್ಪದಲ್ಲೇ ಮಾಡಿರ್ತೀರಾ? ವಾಸನೆ ಬರ್ತಿದ್ದಾಗೆ ನಾನು ಕೃಷ್ಣನ್ ತರ ಓಡೋಡು ಬಂದು ಬಿಡ್ತೀನಿ. ಹೌದು, ನಾನು ಹೇಳ್ಬೇಕಾಗಿರೋ ವಿಷಯನೇ ಮರ್ತು ಬಿಟ್ಟೆ ನೋಡಿ. ಭತ್ತನ ಮಿಲ್ಲಿಗೆ ಕಳಿಸ್ಬೇಕಾಗಿತ್ತು, ಅದನ್ನ ಅಳಿಯೋದಕ್ಕೆ ಸೇರ್ಬೇಕಾಗಿತ್ತು. ಎಲ್ಲಿದೆ ಸೇರಾ? ಅದು ಎಲ್ಲಿರುತ್ತೆ? ಈ ಮನೆಗೆ ನೀವು ಹೊಸಬ್ರಲ್ವೇ, ಅದು ಯಾವಾಗ್ಲೂ ಸ್ಟೋರ್ ರೂಮ್ ಅಲ್ಲಿ ಇರುತ್ತೆ. ಸ್ಟೋರ್ ರೂಮ್ ಅಲ್ಲಿ ಇರುತ್ತೆ ಅಂತ ಮಾತ್ರ ಕೇಳಬೇಡಿ. ಇಲ್ಲ. ಎಂತ ಸುಂದರವಾದ ನಗು. ಈ ನಗು ಇನ್ನೆಷ್ಟು ದಿನ ಇರುತ್ತೋ ಏನು? ನಾರಾಯಣ ನಾರಾಯಣ ಅಲ್ಲ ಕೃಷ್ಣ ಕೃಷ್ಣ. ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಶ್ರೀ ಕೃಷ್ಣ ಎನ್ನಬಾರದೆ, ಶ್ರೀ ಕೃಷ್ಣ ಎನ್ನಬಾರದೆ. ಅಮ್ಮ ಶಾಂತಿ ಬಂದೆ. ಅಯ್ಯೋ, ಈ ಬೊಂಬೆ ನಡೀತಾ ಇದೆ, ಈ ಬೊಂಬೆ ನಡೀತಾ ಇದೆ. ಏನಾಯ್ತಮ್ಮ? ಈ ಬೊಂಬೆ ನಡೆಯುತ್ತೆ. ಈ ಮನೇಲಿ ಏನೇನೋ ನಡೆಯುತ್ತೆ. ಈ ಬೊಂಬೆ ನಡೆಯೋದು ಒಂದ್ ದೊಡ್ಡ ವಿಷಯ ಏನಮ್ಮ? ನೋಡಿ, ಹೆದರ್ಕೊಳ್ಳೋ ಅಂತ ವಿಷಯ ಏನಿಲ್ಲ. ಇದು ನೋಡುತ್ತೆ, ನಡೆಯುತ್ತೆ, ಮಾತಾಡುತ್ತೆ, ಅಷ್ಟೇ ಅಲ್ಲ, ಹೂ ಮಾ ಹೇ ಒಂದಿಲ್ಲ ಅಷ್ಟೇ. ಅದ್ ಸರಿ, ಸುಚಿತನ ಆನ್ ಮಾಡ್ಬಿಟ್ರ? ಇಲ್ಲ, ನಾನೇ ಆನ್ ಮಾಡಿಲ್ಲ. ಅದಾಗದೇ ನಡೀತಾ ಇದೆ. ಅದಾಗದೆ ಹೇಗಮ್ಮ ನಡೆಯುತ್ತೆ? ಬನ್ನಿ ಮೈಲಿ. ಅಯ್ಯೋ, ಸುಚ್ ಆನ್ ಆಗೋಗಿದೆಯಲ್ಮ. ಹೌದಾ? ಅಷ್ಟೇ ಅಲ್ಲ, ಇದು ಹೇಗ್ ಮಾತಾಡುತ್ತೆ ಅಂತ ನೋಡಿ. ಹಲೋ ಹಲೋ, ಕೋದಿಂಡ ಕೋದಿಂಡ
ನಾರಾಯಣ ನೀವು ಸ್ವಲ್ಪ ಮಾತಾಡಿಮ್ಮ. ಹಲೋ ಹಲೋ, ತುಂಬಾ ಚೆನ್ನಾಗಿದೆ. ಹೊತ್ತಾಯ್ತು, ಎಲ್ರು ಪೂಜೆ ಕರೆ. ಆಯ್ತು, ಅನ್ಕೊಳ್ಳಿ ಯಜಮಾನ್ರೆ. ದಿನದ ಭವಿಷ್ಯ ನಂದ್ಯಾವುದು ಕನ್ಯಾ. ಅನಿರೀಕ್ಷಿತ ಬಂಧು ಆಗಮನ, ಮನಕ್ಲೇಶ, ಧನಹಾನಿ. ಅಯ್ಯಯ್ಯ, ಕೆ ಆರ್ ಆಸ್ಪತ್ರೆಯಲ್ಲಿ ಅಲ್ಲ ನಾನು ಬಂದೆ ಇಲ್ಲಿ. ಅಯ್ಯೋ, ನೀವು ಕೊಟ್ಟಿದ್ದ ದುಡ್ಡು ಆಗೋಯ್ತು ದಣ್ಣಿ, ಅಲ್ಲಿ ಏನ್ ಮಾಡ್ಲಿ ನಾನು? ನಾ ತಗೊಂಬತ್ತೀನಿ. ಒಡನಗಿರು ಕೋದಂಡ, ಶಕುನಿ ಎಲ್ಲು? ಅವ್ರು ಯಾವತ್ತು ಪೂಜೆ ಹೊತ್ತಿಗೆ ಬಂದಿದ್ದಾರೆ, ಊಟದ ಹೊತ್ತಿಗೆ ಎಲ್ಲಿದ್ರು ಓಡ್ ಬರ್ತಾರೆ. ನೀವು ನೋಡಿ, ನೀವು ಮಾಡಿಮ್ಮ. ಬಾ ಬಾ ಬಾ, ಕರಿಯ ಕರಿಯ, ಅದೇ ನಮ್ ಕರಿಯ. ದುಡ್ಡಿಲ್ಲ ಅಂತ ಬಂದ್ಬಿಟ್ಟವನೇ, ಯಾರಿಗೂ ಕಾಣ್ದಂಗೆ ಗೋಡ ಬಂದಿದ್ದೀನಿ. ಲೇ ಕರ್ಯಾ, ಕರ್ಯಾ ಬಂದೆ ಬದ್ದೆ. ನಿನ್ನ ನಾವ್ ಕೆಲ್ಸ ಹಾಳಾಗಿ ಇಟ್ಕೊಂಡಿದ್ವಲ್ಲ, ನಮ್ಮ ಮಳೆ ಎಕ್ಕ ತಗೊಂಡ್ ನಾವೇ ಪಠಾರ ಅಂತ ಹೊಡ್ಕೋಬೇಕು. ಬಾಯ್ಲಿ, ಯಾಕಲ್ಲ ಬಂದೆ? ನೀನ್ ಬಂದಿದ್ ಯಾರು ನೋಡ್ಗಿಡ್ಬಿಟ್ಟಿದ್ರೆ? ಯಾರು ನೋಡ್ಲಿಲ್ಲ ತಣಿ, ಮುಚ್ಚಲ ಮಾಯ. ಯಾರು ನೋಡ್ಲಿಲ್ಲ ಅಂತ ನಿನ್ ಹೆಂಗೆಲ್ಲ ಗೊತ್ತಾಯ್ತದೆ? ಆ ಯೋಗ್ಯನ್ ತಗೊಂಬಂದು ತಗ ಇಟ್ಕ. ನಿಂತ್ಕಳ ಎತ್ತ ಕಾಳಾಗೋದಿಯೇ ತಗ. ಇದನ್ನ ಕುಡ್ದು ನೀನ್ ಬಿರಿಯಾನಿ ತಿನ್ ಮುಗಿಸೋ ಅಷ್ಟರಲ್ಲಿ ಸರ್ವತ್ ಆಯ್ತದೆ. ಯಾರ ಕಣ್ಗೂ ಕಾಣ್ದಂಗೆ ಬೆಳ್ಕರಿಯೋ ಅಷ್ಟ್ರಲ್ಲಿ ಮೆಲ್ಲಕ್ ನಿಕ್ಲಾಯಿಸ್ಬಿಡು. ಮತ್ತೇನಾದ್ರೂ ಈ ದಿಕ್ಕಿಗೆ ತಲೆ ಹಾಕೊಂಡ್ ಮನಿಕಂಬಿಟ್ಟೆ ನಿನ್ ತಲೆನೇ ತೆಗೆದು ಬಿಡ್ತೀನಿ ನಿಮ್ ಬಡ್ಡೆ ಎತ್ತದೆ. ಸರಿ ದಣಿ, ನಿಂತ್ಕೊಂಡು ನಿಂತ್ಯ ನನ್ನ ಮಗನೇ, ಮಧ್ಯದಲ್ಲಿ ಏನಾದ್ರು ಪಿಟಿಗೆ ಇಟ್ಬಿಟ್ಟಿರ್ತೀಯ. ಆಯ್ತು ದಣಿ, ಏನ್ ನಿಯತ್ತಿಲ್ಲ ನನ್ನ ಮಕ್ಳು. ಕೊಡೋರ್ ಕಂಡ್ಬಿಟ್ರೆ ಕಿತ್ಕೊಂಡು ತಿನ್ಬಿಡ್ತಾನೆ ಮಕ್ಳು. ದಣಿ ದಣಿ, ಮತ್ತೆ ಹಾಕಲ್ಲ ಬಂದೆ, ಬರ್ಬೇಡ ಅಂತ ಹೇಳಿದ್ದಲ್ಲೂ. ಯಾರು ನೋಡಿದ್ರೆ ಏನ್ ಲಗತಿ ನಡಿಲ್ಲ ಒಳಿಕೆ? ಮತ್ತೆ ಆ ಮನೆ ವಿಷಯ, ನೀನೇನು ವರ್ಗ ಹೋಗ್ಬಿಡ್ತೀಯ? ಬಾರ್ನೇ ಕಟ್ಟಿಸ್ಕೊಡ್ತೀನಿ, ನಡಿಲ್ಲ ಒಳಿಕೆ. ಖಂಡಿತ ಕಟ್ಟಿಸ್ಕೊಡ್ತೀರಾ? ನನ್ ತಾಯಿನೇ ಕಟ್ಟಿಸ್ಕೊಡ್ತೀನಿ, ನಡಿಲ್ಲ ಒಳಿಕೆ. ನಡಿಲ ಬೇಗ ನಡಿಲ. ಬಹಳ ಹಾಳಾಗಿದ್ದೆ ನಿನ್ನಿಂದ. Oh, shit.
ಬನ್ನಿ ಇಲ್ಲೇ ನೋಡಿ. ಲೇ ಕರಿಯ, ಎಲ್ಲಿದ್ಯಾ? ಬೇಗ ಬಾರೋ, ನನ್ನ ಮಗನೇ ಒಂದ್ ಕೈ ನೋಡೇ ಬಿಡ್ತೀನಿ. ಇದೇನ್ ರಾಜ, ಒದ್ದೆ ಅಂತ ಹೇಳ್ಬಿಟ್ಟು ಸಾಯಿಸಿ ಬಿಟ್ಟಿದ್ಯಾ? ಮಾ, ಏನ್ ಮಾತಾಡ್ತಾ ಇದ್ರಾ? ನನಗೆ ಗೊತ್ತಿಲ್ಲ, ನಾನು ಸಾಯಿಸಿಲ್ಲ. ಮತ್ತಿನ್ಯಾರಪ್ಪ ಸಾಯಿಸಿದ್ದು? ಅಲ್ಲ ರಾಜ, ನನಗೊಂದ್ ಮಾತು ಹೇಳಿದ್ರೆ ಸಾಕಾಗಿತ್ತು. ಅವನ್ನೆಲ್ಲಾರು ದೂರ ತಗೊಂಡೋಗಿ ಅವನ್ ತಲೆ ತೆಗೆದ್ಬಿಟ್ಟು ಊತಾಕ್ಬಿಡ್ತಿದ್ದೆ. ಹೋಗಿ ಹೋಗಿ ನಮ್ ಗೋಡನಲ್ಲಿ ಅವನ್ ಸಾಯಿಸ್ಬಿಟ್ಟು ಅದು ಗೋದಿಲ್ ಊತಾಕಿದೆಯಲ್ಲ, ನೀನ್ ಏನ್ ಹೇಳ್ಬೇಕು? ನೀವ್ ಏನ್ ಹೇಳ್ತಾ ಇದ್ರಾ? ನಾನು ಅವನ ಖಂಡಿತವಲ್ಲೂ ಸಾಯಿಸಿಲ್ಲ. ನಾನು ಅವನ ಹೊಡೆದಾಗ ಅವನ್ ಕೆರಡು ಸುಸ್ತಾಗಿ ಬಿದ್ದಿದ. ಅವನಿಗೆ ಜ್ಞಾನ ಇದ್ದಿದ್ದು ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ಈ ಗೋಧಿ ಮೂಟೆ ಇದೆಲ್ಲ ಏನ್ ಮೇಲಿಂದ ಉದ್ರು ಬಿಡ್ತಾ? ಒಳ್ಳೆ ಎಡವರ್ಡ್ ಸಮಸ ಆಗೋಯ್ತು. ಹಾ, ನನ್ಗೆ ಅರ್ಥ ಆಯ್ತು. ಹಲ್ಲೂಡಿ ಅವನ್ ಕೈನ ಮೂರ್ ಬೆಲ್ಟ್ ತೋರಿಸ್ತಾ ಅವನೇ. ಅಂದ್ರೆ ಈ ಕೆಲ್ಸನ ಯಾರು ಮೂರ್ ಜನ ಸೇರ್ಕೊಂಡ್ ಮಾಡೋರೆ ಅಂತ ಅರ್ಥ? ಇಲ್ಲಿ ನಾವು ಮೂರೇ ಜನ ಇದ್ದೀವಲ್ಲ. ಇದ್ದೆರ್ದಾಗ ನಾವಿಬ್ರು ಇಲ್ಲಿ ಇರ್ಲಿಲ್ವಲ್ಲ. ಅಲ್ಲ ರಾಜ, ಇಷ್ಟ್ ದೊಡ್ಡ ಕೆಲ್ಸನ ಯಾರು ಜೊತೆ ಇಲ್ದಂಗೆ ಇಷ್ಟ್ ಬೇಗ ಹೆಂಗ್ ಮಾಡಿ ಮುಗಿಸ್ಬಿಟ್ಟೆ? ಸುಮ್ನೆ ಮಾವ, ನೀವು ನಮ್ ರಾಜ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅನ್ಕೋಣ. ನೋಡು, ಆ ಶವಕ್ಕೆ ಏನಾದ್ರೂ ಮಾಡಿ ಒಂದ್ ದಾರಿ ಕಾಣಿಸು. ಅಷ್ಟೇ ತಾನೇ, ನಾನಿದ್ದೀನಿ, ನೀವ್ ಹೋಗಿ. ನೀನೇನು ಹೆದರ್ಕೋಬೇಡ. ನಾನು ಎಲ್ಲಿ ಹೋಗಿದ್ರಿ ಇಷ್ಟೊತ್ತಿನಲ್ಲಿ? ಗೋಡನಲ್ಲಿ ದಡಾರದ ಶಬ್ದ ಆದಂಗ ಆಯ್ತು. ಯಾರೋ ಕಳ್ಳ ಬಂದಿರ್ಬೋದು, ನೋಡೋಣ ಅಂತ ಹೋದ್ವಿ. ಈ ಮನೇಲಿ ಕಳ್ಳ ಎಲ್ಲಿಂದ ಬತ್ತದಮ್ಮ? ಅದೇ ಯಜ್ಞದ ಕಾಟ. ಕಳ್ಳನ? ನೀವ್ ಹೇಳೋದ್ ನಿಜ? ಅಲ್ಲಿಂದ ತಪ್ಪಿಸ್ಕೊಂಡು ಸ್ಟೋರ್ ರೂಮ್ ನಲ್ಲಿ ಹೊತ್ಕೊಂಡಿದ್ದಾನೆ. ಬನ್ನಿ, ಬೇಕಾದ್ರೆ ತೋರಿಸ್ತೀನಿ. ಶಾಂತಿ, ಈ ಕಲ್ಲಿನ ಕೋಟೆಯಲ್ಲಿ ಒಂದ್ ಇರುವೆನಾದ್ರೂ ಒಳಗ್ ಬರಕ್ ಸಾಧ್ಯನಾ? ಏನ್ ಮಾವ, ಎಲ್ಲನ ಉಂಟಾ? ಆದ್ರೂ ಅದೇನೈತೆ ಅಂತ ನೋಡೋಣ. ನಡಿಯಮ್ಮ, ಬರಪ್ಪ. ಬೇಡ, ನಾವೇ ನೋಡ್ಕೊ ಬರ್ತೀವಿ. ಬಾ ಬಾ ಬಾ. ನೋಡಿ ಗೋಧಿ ಹೇಗ್ ಬಿದ್ದಿದೆ. ಏ, ಮೂಟೆ ತೂತಾಗಿ ಗೋಧಿ ಚೆಲ್ಲಿದೆ. ಇದು ಕಳ್ಳನ ಕೆಲ್ಸ ಅಲ್ಲಮ್ಮ, ಹೆಗ್ಣದ ಕೆಲ್ಸ. ಒಳ್ಳೆ ಚೆನ್ನಾಗಿ ಹೇಳ್ದೆ. ನಮ್ಮನೆ ಒಳ್ಳಿಕ್ ಯಾವನ ಬಂದ್ ಸೇರ್ಕೊಳಕ್ ಆಗತ್ತೆ ನಮ್ಮ? ಅದು ನಾನ್ ಇಲ್ಲಿರ್ಬೇಕಾದ್ರೆ ಏನ್ ಬಾವ? ಇಲ್ಲ, ನಾನ್ ನೋಡಿದಾಗ ಮೂಟೆ ತೂತ್ ಬಿದ್ದಿರ್ಲಿಲ್ಲ. ಅಷ್ಟೇ ಅಲ್ದೆ ಬಾಗಿಲು ಹಾಕೊಂಡಿದ್ದೆ, ನಾನೇ ನೋಡಿದೆ. ಅಯ್ಯೋ, ಗಾಳಿಗೆಲ್ಲೋ ಬಾಗಿಲು ಸದ್ ಮಾಡಿರ್ಬೇಕು ಅಷ್ಟೇ. ಯಾವನು ಇಲ್ಲ, ಎಂತದ್ದು ಇಲ್ಲ. ಬನ್ನಿ ಬನ್ನಿ. ಏನು ಇಲ್ಲ, ಬಾರಮ್ಮ. ಅಬ್ಬ, ಆ ನನ್ ಮಗ ಕರಿಯ ಎಲ್ಲಿ ಯಾವಾಗ ಬಾಯ್ ಬಿಟ್ಬಿಡ್ತಾನೋ ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದ್ದೆ. ಅವನ್ ಕತೆ ಮುಗ್ದೋಯ್ತು ಬಾವ. ಆದ್ರೂ ನೀನ್ ಬಾಳ ಕಿಲಾಡಿ ಕಣ್ಬಾವ. ಕರೀನ ರಾಜ ಬಂದು ನಾಲ್ಕ ತದಕಿ ಹೋಗುವಷ್ಟರಲ್ಲಿ ನೀನು ಗೋಡನ್ಗೋಗಿ ಕರೀನ್ ಕತೆನ ಮುಗಿಸ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು
ರಾಜ ಬಂದಾಗ ಏನಪ್ಪ ಏನಾಯ್ತಪ್ಪ ಅಂತ ಕೇಳ್ತೀಯಲ್ಲ ಬಾವ ಅಷ್ಟು ಸಡನ್ ಆಗಿ ಕರೀನ್ ಕತೆ ನಾ ಹೆಂಗ್ ಮುಗಿಸ್ದೆ ಕರಿಯನ್ನ ನೀನ್ ಕೊಂದ್ಬಿಟ್ಟು ದಾರ ತಪ್ಪು ನನ್ ಮೇಲೆ ಹಾಕ್ಯ ಅಯ್ಯೋ ನಮ್ ತಾಯಿ ಸತ್ವಾಗ್ಲು ಇಲ್ಲ ಬಾವ ಈ ಲಕ್ಷ್ಮಿ ಆಡಾಗ್ಲು ಇಲ್ಲ ಬಾವ ನಿನ್ನ ಆಡಾಗ್ಲು ನಾ ಕರೀನ ಕೊಲೆ ಮಾಡ್ಲಿಲ್ಲ ಬಾವ ಬಾಯ್ ಮುಚ್ಚ ಮತ್ತೆ ನೀನ್ ಯಾಕೋ ಗೋಡನ್ನಲ್ಲಿ ನಾನ್ ತಲೆ ಆಡಿಸ್ದಾಗ ನೀನ್ ತಲೆ ಆಡಿಸಿದ್ದು ನಮ್ ಬಾವ ಆಡಿಸ್ಬೇಕಾದ್ರೆ ನಾ ಸುಮ್ನೆ ನೋಡ್ತಾ ನಿಂತ್ಕೊಳ್ಳಕ್ ಆಗತ್ತಾ ಅದಕ್ಕೇನ್ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ನೀನ್ ಆಡಿಸ್ದೆ ಅಂತ ನಾನು ಆಡಿಸದ್ನಪ್ಪ ಶಕುನಿ ಏನ್ ಬಾವ ನಾನ್ ಕೊಲೆ ಮಾಡ್ದೆ ಅಂತ ನೀನು ಹೌದು ನೀನ್ ಕೊಲೆ ಮಾಡ್ದೆ ಅಂತ ನಾನು ಹೌದು ಇಬ್ರು ಒಬ್ಬರ ಮೇಲೆ ಒಬ್ರು ಅನುಮಾನ ಪಟ್ಟ ಹಂಗಾರೆ ಬಾವ ನಾವಿಬ್ರು ಕೊಲೆ ಮಾಡಿಲ್ಲ ಅಂತ ತಾನೆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಶಕುನಿ ಹಂಗಾರೆ ಯಾರೋ ಕೊಲೆ ಮಾಡಿರೋದು ಜಸ್ಟ್ ಬಿಡಿಟ್ ಬಾವ ನಾನ್ ಅನುಮಾನ ಪಟ್ಟಿದ್ದೆ ಸರಿ ಆ ಗೋಮುಖ ವ್ಯಾಘ್ರ ಶಾಂತಿದೆ ಕರೀನ್ ಕತೆ ನಾ ಬುಗ್ಸಿರೋದು ಶುರು ಮಾಡ್ಬಿಟ್ಟ ಏನ್ಬಿಟ್ಟು ನಿನ್ ದಯ್ಯದ ಕತೆನ ಅಯ್ಯೋ ಈಗ್ಲಾದ್ರೂ ನನ್ ಬಾತ್ ಕೇಳು ಬಾವ ಬಾವ ಲಕ್ಷ್ಮಿ ಆತ್ಮ ಶಾಂತಿ ದೇಹದೊಳಗ್ ಸೇರ್ಕೊಂಡ್ಬಿಟ್ಟು ಅವಳ ಕೈಯಿಲ್ದೇ ಈ ಎರಡು ಕೊಲೆಗಳು ಬಾಸಿದೆ ಯಾಕೆ ಅಂತ ಕೇಳು ಯಾಕೆ ಅಂತ ಕೇಳು ಲಕ್ಷ್ಮಿ ಸಾವ್ಗೆ ನಾವ್ ನಾಲ್ಕ್ ಜನ ಕಾರಣ ಅದ್ರಲ್ಲಾಗ್ಲೇ ಇಬ್ಬರ ಕತೆ ಪೈಸಲ್ ಇಬ್ಬರ ಕತೆ ಯಾವಾಗ ಪೈಸಲ್ಲು ಅದ್ರ ಸೀನಿಯಾರಿಟಿ ಯಾರು ಗೊತ್ತಿಲ್ಲ ಅಷ್ಟ್ರಲ್ಲಿ ಒಂದ್ ದಿವ್ಸ ತಲೆ ಕಾಲು ಮಾಂಸ ತರಿಸ್ಬಿಡು ಬಾವ ಚೆನ್ನಾಗ್ ತಿನ್ಬಿಟ್ಟು ಇವಾಗ ಪ್ರಾಣ ಬಿಟ್ಬಿಡಲ್ಲ ಬಾಯಿ ಮುಚ್ಚು ನೀನ್ ಹೀಗೆ ಮಾತಾಡ್ತಿದ್ರೆ ನಾನೇ ನನ್ ಕೈಯಾರ ಕೊಂದು ನಿನ್ ತಲೆ ಕಾಲು ಕತ್ತರಿಸಿ ಬೀದಿ ನಾಯ್ಕ್ ತಿನ್ನಿಸ್ಬಿಡ್ತೀನಿ ಈ ಉತ್ತರ ಪೌರುಷ ಎಲ್ಲ ನನ್ ಬಂದ ತೋರಿಸ್ಬೇಡ ನಾನ್ ಹೇಳೋದ್ರನ್ನ ಕೇಳು ಶಾಂತಿ ಅವತ್ತು ಅಲ್ಲಿಗೆ ಅಷ್ಟೊತ್ತಿನಲ್ಲಿ ಯಾಕೆ ಬರ್ಬೇಕಾಗಿತ್ತು ಸ್ಟೋರ್ ರೂಮ್ ನಲ್ಲಿ ಯಾರೋ ಔತ್ಕೊಂಡ್ಬಿಟ್ಟವ್ರೆ ಗೋಧಿ ಚೆಲ್ಲಿದೆ ಅಂತ ನಮ್ಮನ್ನೇ ಏಮಾರ್ಸಕ್ ನೋಡ್ತಾ ಇಲ್ಲಲ್ಲ ಕೊಲೆ ಮಾಡಿರೋದು ನೂರ್ ಪರ್ಸೆಂಟ್ ಅವಳೆ ಬಾವ ನಿನ್ ಗೊತ್ತಿಲ್ಲ ಏನು ಇಷ್ಟೊತ್ನಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ ನಿನಗೆ ಕುಡ್ದು ಜಾಸ್ತಿ ಆಗ್ಬಿಟ್ಟಿದೆ ಹೋಗ್ ಮಲಿಕಪ್ಪ ಬೆಳಿಗ್ಗೆ ಮಾತಾಡೋಣ ಬೆಳ್ಕರಿ ಒಂದ್ಸಲ ಯಾರಿರ್ತಾರು ಯಾರಿರಲ್ವೋ ಯಾರಿಗ ಗೊತ್ತು ಬಾವ ನನ್ ಚಿನ್ನ ಹೆದರ್ಕೋಬೇಡಪ್ಪ ಧೈರ್ಯವಾಗಿರು ಇಲ್ಲಿ ವಾರಕ್ಕೆ ಒಂದೇ ಕೊಲೆ ನಡೆಯೋದು ಅದನ್ನು ಲೆಕ್ಕ ಸರಿಯಾಗಿ ಇಟ್ಟಿದ್ಯಾ ನನ್ ಲೆಕ್ಕದಲ್ಲಿರೋ ನೆಕ್ಸ್ಟ್ ಆಯೋ ಸೀನಿಯಾರಿಟಿ ಇದ್ದೆ ಬಾವ ನಾನೇ ಬುದ್ಧಿ ಜಮೀನ್ದಾರ ನಿರ್ಗೋಸ್ಕರ ಅಂತ ಒಂದು ಕಾಲ್ ಬಾಟ್ಲಿ ಬಿಟ್ಟಿದ್ದೀನಿ ಕುಡ್ಕೊಂಡ್ ಬಲಿಕು ಗುಡ್ ನೈಟ್ ನನ್ ಮಗನ ರಾತ್ರಿ ಗುಂಡಿನಾರ ಜಾಸ್ತಿ ಆಗೋಯ್ತಾ ಹೊಟ್ಟೆಲೆಲ್ಲ ಸಂಕಟ ಅಯ್ಯೋ ಆ ಶಾಂತಿ ಹೊಟ್ಟೆಲೆಲ್ಲ ಏನೋ ಒಂಥರ ಗುಳುಗುಳು ಅಂತ ಇದೆ ಒಂದ್ ಲೋಟ ನಿಂಬೆಹಣ್ಣಿನ ಪಾನಕ ಮಾಡಿ ತಂದ್ಕೊಡಮ್ಮ ನಾನು ಕೋದಂಡ ಯಾಕೆ ಹೀಗೆ ಎದುರ್ಕೊತಾ ಇದೀಯಾ ಕೋದಂಡ ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇದೆ ಒಂದ್ ಲೋಟ ನಿಂಬೆಹಣ್ಣಿನ ಪಾನಕ ತಂದ್ಕೊಡು ಅಂತ ಶಾಂತಿನ ಕೇಳ್ದೆ ಕಣು ಅದ್ಕವಳು ಏನಂದ್ರಿ ಒಂದ್ ಲೋಟ ಶರ್ಬತ್ ಕೇಳಿ ಅಂತ ಹೇಳಕ್ಕಾಗ್ಲಿಲ್ಲ ಅದಲ್ಲ ಕಣ ದೇಹ ಮಾತ್ರ ಹಂಗೆ ನಿಂತಿತ್ತು ಕುತ್ಕೆ ದೇವುತ್ತರ ಒಂದ್ ರೌಂಡ್ ಹಿಂಗ್ ಸುತ್ತ ಬಿಡ್ತು ಬೆಕ್ಕ ಜ್ವರ ಬರೋ ಮಾತ್ರ ಹೇಳ್ತೀಯ ಅಲ್ಲ ಕತ್ತು ಹೇಗೆ ತಿರುಗುತ್ತೆ ಅದೇ ಜಾಗದಲ್ಲಿ ಕಣ ಅವಳು ನಿಂತಿದ್ದು ಏನ ಇದು
ಕೈ ಸಿಕ್ತಿದ್ಯಾ? ಈ ಮನೇಲಿ ಒಬ್ರಿಗೆ ಮಾತ್ರ ದೆವ್ವ ಇಟ್ಕೊಂಡಿದೆ ಅಂತ ತಿಳ್ಕೊಂಡಿದೆ, ಎಲ್ರಿಗೂ ದೆವ್ವ ಇಟ್ಬಿಟ್ಟಿದೆ ಬಾವ. ನಾನು ನಿಮ್ ಕ್ಷಣನು ಈ ಮನೇಲಿ ಇರಲ್ಲ, ಫ್ಯಾಕ್ಟ್ರಿ ಇರ್ತೀನಿ, ಬೇಕಿದ್ರೆ ಹೇಳ್ಕಳ್ಸು, ಏನಿದ್ರು ಬಂದು ಮಾತಾಡ್ತೀನಿ. ಅಪ್ಪ ನಾನು ಹೋಗೋರ್ಗು ತಿರ್ಗಿ ನೋಡ್ಬೇಡ ಬಾವ, ಅಕ್ಕಿ ಕುತ್ಕೋಬಾವ, ತಿರ್ಗಿ ನೋಡ್ಬೇಡ. ಲೇ ಏನ ಇದು ಹುಚ್ಚತನ, ಬಾರೋ ಇಲ್ಲಿ. ಲೇ ಶಕುನಿ ಬಾರೋ. ಹತ್ತಿರ ಹತ್ತಿರ ನೀ ಬಂದಾಗ ಸಂತೋಷ, ಮುತ್ತಿನ ಮತ್ತನು ನೀ ತಂದಾಗ ಪ್ರತಿ ನಿಮಿಷ, ಸುಂದರ ಅತಿ ಸುಂದರ ಬಾಳೆಲ್ಲ ಬಂಗಾರ. ಹತ್ತಿರ ಹತ್ತಿರ ನೀ ಬಂದಾಗ ಸಂತೋಷ, ಮುತ್ತಿನ ಮತ್ತನು ನೀ ತಂದಾಗ ಪ್ರತಿ ನಿಮಿಷ, ಸುಂದರ ಅತಿ ಸುಂದರ ಬಾಳೆಲ್ಲ ಬಂಗಾರ. ಹತ್ತಿರ ಹತ್ತಿರ ನೀ ಬಂದಾಗ ಸಂತೋಷ. ತಂದಾಗಲೇ ಜುಮ್ಮೆಂದು ಎದೆಯಲ್ಲಿ ಆಸೆಯ ಸಾಗರ ಹರಿದಾಡಿದೆ ಒಡಲಲ್ಲಿ. ಹತ್ತಿರ ಹತ್ತಿರ ನೀ ಬಂದಾಗ ಸಂತೋಷ, ಮುತ್ತಿನ ಮತ್ತನು ನೀ ತಂದಾಗ ಪ್ರತಿ ನಿಮಿಷ, ಸುಂದರ ಅತಿ ಸುಂದರ ಬಾಳೆಲ್ಲ ಬಂಗಾರ. ತಂದಾಗ ಪ್ರತಿ ನಿಮಿಷ, ಸುಂದರ ಅತಿ ಸುಂದರ ಬಾಳೆಲ್ಲ ಬಂಗಾರ. ಹತ್ತಿರ ಹತ್ತಿರ ನೀ ಬಂದಾಗ ಸಂತೋಷ. Yeah!
ಶಾಂತಿ ಪ್ಲೀಸ್ ಹೆಲ್ಪ್, ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಬೇಡ, ನಾನು ಉಳಿಯಲ್ಲ. ಏನ್ ಮಾಡಿದ್ರು ಉಳಿಯಲ್ಲ. ಯಾಕಪ್ಪ ಈಗೆಲ್ಲ ಮಾತಾಡ್ತೀರಾ? ಹೌದಪ್ಪ, ನಾವು ಮಾಡಿದ ಪಾಪ ನಮ್ಮನ್ನೇ ಬಲಿ ತಗೋತಿದೆ. ನಾವು ಹೇಳ್ದಾಗೆ ಲಕ್ಷ್ಮಿ ಮನೆ ಬಿಟ್ಟು ಓಡೋಗ್ಲಿಲ್ಲಪ್ಪ. ಅವಳು ಏನೂ ತಪ್ಪು ಮಾಡಲಿಲ್ಲ. ಅವಳಿಂದ ನಮ್ಗೆ ಆಸ್ತಿ ಬರಲಿಲ್ಲ ಅಂತ ನಾವೇ ಅವಳನ್ನ ನಾನು ಒಂದು 30 ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನರು ಯಾರಿಗೇ ದ್ರೋಹ ಮಾಡಿದ್ರು, ಮಿಷಿನ್ಗಳಿಗೆ ಮಾತ್ರ ದ್ರೋಹ ಮಾಡಿರಲಿಲ್ಲ. ಆದ್ರೂ ತಾನಾಗಿ ತಾನು ಒಂದು ಲಾರಿ ಬಂದು ಇವರ ಮೇಲೆ ಹರಿದು ಸತ್ತು ಪ್ರಾಣ ಬಿಟ್ಟಿದ್ದಾರೆ ಅಂದ್ರೆ. ಯಾವನು ನಮ್ಮ ಭಾವನ ಮೇಲೆ ಲಾರಿ ಹರಿ ಸತ್ತಿದ್ದು ಅಂತ ಹೇಳ್ತಾ ಇರೋನು? ಇಲ್ಲ, ನಾನು ಹೋಗ್ತಿದ್ದ ಹಳೆ ಸೈಕಲ್ ಹರಿ ಸತ್ರು. ನೀವೆಲ್ಲ ಸೇರಿ ಅನ್ಯಾಯವಾಗಿ ಇಲ್ದೆ ಇರೋ ಅಪ್ಪದನ್ನ ಲಕ್ಷ್ಮಿ ಮೇಲೆ ಹೊರಿಸಿ ಅವಳನ್ನ ಸಾಯಿಸಿ ನನ್ನ ಬಾಳ್ನೆ ಹಾಳ್ ಮಾಡ್ಬಿಟ್ರಲ್ರೋ. ಸಿನಿಮಾದಲ್ಲಿ ನೋಡ ಹಾಗೆ ಕಣ್ಣು ಕಣ್ಣು ಬಿಟ್ಕೊಂಡು ಸುಮ್ಮನೆ ನೋಡ್ತಾ ಇರಿ. ಹೊಡಿ ರಾಜಾ, ಇಕ್ಕು ರಾಜಾ, ಮಾಡು ಬೇಕು. ಏನ್ ಹಾಗೆ ನೋಡ್ತಾ ನಿಂತು ಬಿಟ್ರಲ್ಲ, ನನ್ ಕೈಲಂತೂ ಆಗೋದಿಲ್ಲ. ನೀವಾದ್ರೂ ಹೋಗಿ ಬಿಡಿಸ್ಬಾರ್ದೆ. ನಡೀನ್ ಬಿಡಿಸೆ. ಇನ್ಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಮ್ ಮನೆ ಹೊಸಲು ತುಳಿಬೇಡ. ಹೋಗ್ತೀನಿ ಕಡಲೆ, ಹೋಗ್ತೀನಿ. ನನ್ ಮುಂದೆ ಬೆಳೆದ್ ಕುನ್ನಿ ಕೊಡೋ ನೀನು. ಸೋದ್ರ ಮಾವನ ಒಂದೇ, ತಂದೆನು ಒಂದೇ, ನನ್ನೇ ಮನೆ ಬಿಟ್ಟು ಹೋಗುತ್ತ್ಯಾ? ಲೇ, ಈ ಮನೆ ಒಳಗೆ ನೀನು ನಿನ್ ದೆವ್ವ ಹಿಡ್ದಿರೋ ಹೆಂಡತಿ ಇಬ್ರು ಹಾಳು ಬರ್ಸ್ಕೊಳ್ರಿ. ನಾನು ಹೋಗ್ತೀನಿ ಕಡೋ. ಮುಂದಿನ ಕೊಲೆನೇ ನಿಂದು ಕಡಲೆ. ನಾನ್ ಚಿರಂಜೀವಿ ಕಡಲೆ, ನಾನ್ ಚಿರಂಜೀವಿ. ಹೋಗಲೇ, ನನ್ನ ಎಲೆ ಅಡ್ಗೆ ಡಬ್ಬ ನೀನು ಚಿರಂಜೀವಿ, ನಾನು ಕಡೋ ಚಿರಂಜೀವಿ. ಇವ್ರಿಗೆಲ್ಲ ಬೇಕಾದ ನಾನು ಹೋಗಲು. ಏನ್ ಯೋಚಿಸ್ತಾ ಇದ್ದೀರಾ? ಈ ಬೊಂಬೆ ಹೇಗೆಲ್ಲಿಗ್ ಬಂತು? ನಾನೇ ಸ್ಟೋರ್ ಇಂದ ತಂದಿಟ್ಟೆ. ಯಾಕೆ? ಈ ಗೊಂಬೆನ ಲಕ್ಷ್ಮಿ ತುಂಬಾ ಇಷ್ಟಪಡ್ತಾ ಇದ್ಲು. ಇದನ್ನ ಯಾವಾಗ್ಲೂ ಅವಳ ಜೊತೆಲೆ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇದ್ಲು. ನಾನ್ ಕೂಡ ಏನು ಗೊತ್ತಾಗದೆ ಒಂದೊಂದ್ಸಲ ಹುಚ್ಚಿಗಿಚ್ಚಿ ಅಂತೆಲ್ಲ ಬೈದ್ ಬಿಡ್ತಾ ಇದ್ದೆ. ಅದ್ಯಾಕೋ ಜ್ಞಾಪಕಕ್ಕೆ ಬಂತು. ಅವರಷ್ಟೆಲ್ಲ ಕಷ್ಟನ ಹಾಗ ಅನುಭವಿಸಿದ್ರು ಅಂತ ನೆನೆಸ್ಕೊಂಡ್ರೇನೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಶಾಂತಿ,
ಶಾಂತಿ ಬಂದೆ. ಶಾಂತಿ ಏನಂದ್ರೆ? ಬೆಡ್ರೂಮ್ ಅಲ್ಲಿ ಶೋಕೇಸ್ ಇದೆಯಲ್ಲ, ಅದ್ರಲ್ಲಿ ನನ್ನ ಡೇರಿ ಇದೆ, ಸ್ವಲ್ಪ ತಗೊಂಬರ್ತೀಯ? ಏನಿದು ಒಳ್ಳೆ ದೆವ್ವ ನೋಡಿರೋ ತರ ಓಡ್ ಬರ್ತಾ ಇದೆಯಲ್ಲ. ಈ ಮನೇಲಿ ಏನೇನೋ ನಡೀತಾ ಇದೆ. ಮಾವನ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಅಲ್ಲಿ ನೆಲದ ಮೇಲೆ ರಕ್ತದ ಕಲೆ ಕಾಣಿಸ್ತು. ಆಮೇಲೀಗ ನೀವ್ ರೂಮ್ಗೆ ಹೋಗಿ ಧೈರ್ಯ ತಗೊಂಡ್ ಬಂತ ಹೇಳಿದ್ರಲ್ಲ, ಅಲ್ಲಿ ಹೋದ್ರೆ ನೀವ್ ಶೋಕೇಸ್ ಮೇಲೆ ಇಟ್ಟಿರೋ ಆ ಬೊಂಬೆ ಕಾಲ್ನಲ್ಲೂ ಅದೇ ತರದ ರಕ್ತದ ಕಲೆ ಇದೆ. ನನ್ಗೆ ಯಾಕೋ ಅನುಮಾನ ರೀ, ಮಾವ ಸತ್ತಿದ್ದು ಬರೀ ಲಾರಿಯಿಂದಲ್ಲ, ಅದಕ್ ಮುಂಚೆನೆ ಇಲ್ಲಿ ನೋಡು. ನಿನಗೆ ಇಲ್ಲದೆ ಇರೋ ಅನುಮಾನ, ನಾವೇ ಕಣ್ಣಾರ ನೋಡಿದೀವಿ. ಆದ್ರೂ ನೀನು ಅಯ್ಯೋ, ನೀವ್ ಯಾವಾಗ್ಲೂ ಹೀಗೆ ನಂಬಲ್ಲ. ಬನ್ನಿ ಬೇಕಾದ್ರೆ ತೋರಿಸ್ತೀನಿ, ನೀವೇ ನೋಡೋರಂತೆ. ಸರಿ, ನಿನ್ನ ಅನುಮಾನ ಯಾಕೆ? ನಡಿ ನೋಡಬಿಡೋಣ ಬನ್ನಿ. ನೀವ್ ಬನ್ನಿ, ನಾನು ಏನ್ ಹೇಳಿದ್ರು ನೀನ್ ಕೇಳಲ್ಲ ಅಂತೀಯ? ನನ್ ಮಾತು ಕೇಳೋ, ಸ್ವಲ್ಪ ನಿಮ್ಗೆ ಸುಮ್ನೆ ಬನ್ನಿ, ನಾನ್ ತೋರಿಸ್ತೀನಿ. ಇಲ್ಲ ನೋಡಿ, ಎಲ್ಲಿ ಶಾಂತಿ, ಏನು ಕಾಣ್ತಾನೆ ಇಲ್ಲ. ಹೇಗಿತ್ತು ನಾನ್ ನೋಡಿದೆ ರೀ. ಈಗೇನಾಯ್ತು, ನಾವು ಬರೋಷ್ಟ್ರಲ್ಲಿ ಅದಷ್ಟು ಕದೆ ಅಳಿಸೋಗಿದ್ಯಾ ನೀನೊಬ್ಳು? ನಾನ್ ಯಾಕ್ರಿ ಸುಳ್ಳು ಹೇಳಿ, ನಾನ್ ನೋಡಿದ್ದಕ್ಕೆ ಹೇಳಿದೆ. ಬೇಕಾದ್ರೆ ಬನ್ನಿ, ಆ ಬೊಂಬೆ ಕಲ್ಲಲ್ಲೂ ರಕ್ತದ ಕಲೆ ಇದೆ, ತೋರಿಸ್ತೀನಿ. ಇಲ್ಲಿ ತೋರಿಸಿದಾಯ್ತು, ಇನ್ನ ಅಲ್ಲಿ ಬೇರೆ ನೋಡ್ಬೇಕಾ? ಬನ್ನಿ ಶಾಂತಿ, ಪ್ಲೀಸ್ ಪ್ಲೀಸ್ ಬನ್ರಿ. ಎಲ್ಲಿದೆ ಎಲ್ಲಿದೆ? ಅಲ್ಲ, ಅವಾಗ ಅವಾಗ ನಾನು ನೋಡ್ದಾಗಿತ್ತು, ಈಗ ಇಲ್ಲೂ ಅದಾಗಿ ಹೇಳ್ಸೋಯ್ತಾ? ನೋಡು, ನಿನಗೆಲ್ಲ ಭ್ರಮ ಹಿಡಿದಿರ್ಬೇಕು ಕಣೆ. ಸುಮ್ ಸುಮ್ನೆ ಯಾಕೆ ಈಗೆಲ್ಲ ಅನುಮಾನ ಪಡ್ತಾ ಇದೀಯಾ? ಆ ಬೊಂಬೆ ನಡೆಯುತ್ತೆ ಅಂತ ನೀನು ಇಷ್ಟೆಲ್ಲ ಹೇಳ್ತಾ ಇರೋದು? ತಡಿ, ನೋಡು, ಇದರಲ್ಲಿದ್ದ ಸೆಲ್ಸ್ ಎಲ್ಲ ತೆಗೆದಿದ್ದೀನಿ. ಇನ್ಮೇಲೆ ಇದು ನಡೆಯೋದು ಇಲ್ಲ, ಏನು ಮಾಡೋದು ಇಲ್ಲ, ಧೈರ್ಯವಾಗಿರು. ಮತ್ತೆ ಅವನ ಮನನ್ನು ಪಡ್ಕೋಬೇಡ, ಓಕೆ? ನೋಡು, ಬೊಂಬೆ ಅದು ಇದೆ ಅಂತ ಹೇಳಿದೆ, ಸುಮ್ಮನೆ ಇಲ್ದಿರೋದೆಲ್ಲ ತಲೆ ಕೆಡಿಸ್ಕೊಳ್ಕೋಬೇಡ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೊರಡ್ಬರ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ತಾನೆ? ಖಂಡಿತ ಬರ್ತೀನಿ. ನಿನ್ನ
ಯಾರು ನೀನು? ಯಾರು ನೀನು? ನಾನಾ? ನಿನ್ನ ಗಂಡನ ಹೆಂಡತಿ? ಯಾಕೆ ನಮ್ಮ ಮೇಲೆ ಹೀಗೆಲ್ಲ ದ್ವೇಷ ಸಾಧಿಸ್ತಾ ಇದೀಯಾ? ಮತ್ತೆ ನನ್ನ ಸಾವಿಗೆ ಕಾರಣರಾದವ್ರನ್ನೆಲ್ಲ ಹಾಗೆ ಬಿಟ್ಬಿಡ್ಲಾ? ನಾನು ಎಲ್ಲರನ್ನೂ ಸಾಯಿಸೇ ತೀರ್ತೀನಿ, ನಿನ್ನ ಗಂಡನು ಕೂಡ. ನೀನ್ ಯಾರಿಗೆ ಏನ್ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಮಾತ್ರ ಏನು ಮಾಡ್ಬೇಡ. ಅವ್ರು ನಿಜಕ್ಕೂ ಏನು ತಪ್ಪು ಮಾಡಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಒಬ್ಬ ಗಂಡಸು ಏನು ಗೊತ್ತಿಲ್ಲದೆ ಇರೋ ತರ ಸುಮ್ನೆ ಇರೋದು ಒಂದು ಅಪರಾಧನೇ. ಅವ್ರು ಸುಮ್ಮನಿದ್ದಕ್ಕೆ ತಾನೇ ನನ್ನ ಜೀವನ ಈ ತರ ಹಾಳಾಗಿ ಹೋಗಿದ್ದು. ನಾನು ಅವರನ್ನು ಬಿಡಲ್ಲ. ಇಲ್ಲ ಇಲ್ಲ, ಮನೆಯವರೆಲ್ಲ ಸೇರ್ಬಿಟ್ಟು ನಾಟಕ ಆಡಿ ಅವ್ರನ್ನ ನಂಬ ಹಾಗೆ ಮಾಡ್ಬಿಟ್ರು. ಅವ್ರಿಗೆ ನಿಜ ಗೊತ್ತಾದ್ದಿನದಿಂದಲೂ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾರೆ. ಅಂಥದ್ರಲ್ಲೂ ನೀನ್ ಅವ್ರನ್ನ ಬಿಡಲ್ಲ ಅಂತೀಯಲ್ಲ. ಅವ್ರ ಈಗ ಕೊರಗದ್ರೆ ಏನ್ ಪ್ರಯೋಜನ? ನನ್ನ ಹಾಳಾದ ಬಾಳು ಮತ್ತೆ ಬರುತ್ತಾ? ಹೋಗ್ಲಿ, ನೀನ್ ಅವ್ರನ್ನ ಕ್ಷಮಿಸ್ತಿದ್ರು ಪರವಾಗಿಲ್ಲ. ನನ್ನ ನಿನ್ ತಂಗಿ ಅಂತ ತಿಳ್ಕೊಂಡು ಕರುಣೆ ತೋರಿಸಿ ನನ್ ಮಾಂಗಲ್ಯ ಉಳಿಸ್ಕೊಡು. ಆವಾಗ ನಾನು ಅಷ್ಟು ಕಣ್ಣೀರ್ ಹಾಕ್ತಿದ್ರು, ನನಗೆ ಯಾರಾದ್ರೂ ಕರುಣೆ ತೋರಿಸಿದ್ರ? ಇಲ್ಲ. ಮತ್ತೆ ಈಗ ನಾನು ಅವ್ರಿಗೆ ಯಾಕೆ ಕರುಣೆ ತೋರಿಸ್ಲಿ? ನಿನಗಷ್ಟು ಪತಿವ್ರತ ಶಕ್ತಿ ಇದ್ರೆ ನಿನ್ ಗಂಡನ ಉಳಿಸ್ಕೋ. ಶಾಂತಿ, ಏನೇ ಶಾಂತಿ? ಏ ಶಾಂತಿ, ಶಾಂತಿ, ಏನೇ ಶಾಂತಿ? ಬೊಂಬೆ ಬ್ಯಾಟಿಲ್ದೇನೆ ನಡೀತು, ಮಾತಾಡ್ತೀರಿ? ಮತ್ತೆ ನಾನೇನು ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂತ ತಿಳ್ಕೋಬೇಡಿ. ಇಷ್ಟು ದಿನ ಆ ಬೊಂಬೆ ನಡೆದಿತ್ತು ಬ್ಯಾಟಿಯಿಂದಲ್ಲ, ಅದು ನಿಮ್ ಮೊದಲನೇ ಹೆಂಡತಿ ಲಕ್ಷ್ಮಿ ಆತ್ಮ ಅಂತೆ. ಅವಳ ಸಾವಿಗೆ ಯಾರ್ಯಾರ ಕಾರಣರು ಅವ್ರನ್ನೆಲ್ಲ ಸಾಯಿಸೇ ತೀರ್ತೀನಿ ಅಂತ ಹೇಳ್ತು. ನಿಮ್ಮನ್ನ ಕೊಡರಿ ಹಾಗಂತ ನನಗ್ ಸವಾಲ್ ಹಾಕ್ತು. ಶಾಂತಿ, ನಿನಗೆ ಯಾಕೆ ಹೀಗೆಲ್ಲ ಭ್ರಮೆ? ಇಲ್ಲ ರೀ, ನಿಮಗಿನ್ನು ನಂಬಿಕೆ ಬರದೆ ಹೋದ್ರೆ ಇಲ್ಲೋಡಿ ನೋಡ್ರಿ, ಆ ಬೊಂಬೆ ನನ್ನ ಮೈ ಮೇಲೆಲ್ಲ ಬಿದ್ದು ಹೊಡೆದು ಬರ್ತಿರೋದನ್ನ. ಶಾಂತಿ, ನಿನಗೆ ಗೊತ್ತಿಲ್ಲದೆ ಎಲ್ಲೋ ತಗಲಿಸ್ಕೊಂಡು ತರ್ಚ್ಕೊಂಡಿರ್ತೀಯ. ನೋಡು, ಈ ಭೂತ ಪ್ರೇತ ಪೀಡೆ ಪಿಶಾಚಿದೆಲ್ಲ ಬರೀ ಮೂಢನಂಬಿಕೆ. ಹಾಗಲ್ಲ ರೀ, ನೀನ್ ಸಾವಿರ ಹೇಳಿದ್ರು ನಾನು ಇದನ್ನೆಲ್ಲ ನಂಬೋದಿಲ್ಲ. ನೀನು ಅಷ್ಟೇ, ಸುಮ್ಮನೆ ಏನೇನ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ ಬಾ. ಅಯ್ಯೋ, ನಿಮ್ಗಿನ್ನು ಹೇಗ್ರಿ ಹೇಳಿ ನಂಬಿಸೋದು? ನೋಡಿ, ನೀವು ನಂಬಿಬೇಡಿ, ಈಗ ನಿಮ್ಮನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನನಗ್ ಸೇರಿದ್ದು. ನನಗೋಸ್ಕರನಾದ್ರು ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ಶಾಂತಿ, ನಿನ್ಗೆಲ್ಲ ಹುಚ್ಚಿ ಚಿಡಿದಿದೆ. ನೀವ್ ಹ್ಯಾಕ್ ತಿಳ್ಕೊಂಡ್ರೆ ಪರವಾಗಿಲ್ಲ, ನೀವೀಗ ನಾನು ಹೇಳೋ ಮಾತನ್ನ ಕೇಳಲೇಬೇಕು, ಕೇಳಲೇಬೇಕು. ಓಕೆ ಓಕೆ, ನೋಡು ನೀನ್ ತುಂಬಾ ಗಾಬರಿ ಪಟ್ಕೊಂಡಿದ್ಯಾ, ರೆಸ್ಟ್ ಹೋಗ್ಬಾ ಬಾ. ಎಲ್ಲ ಇವ್ರು ದುಡ್ದಿದ್ದೀರ, ನಾನ್ ದುಡ್ದಿದ್ದು ಏನು ಇಲ್ವೇ ಅಲ್ವಾ? ನನ್ನ ಮಗನೇ ಕೋದಂಡ, ನನ್ನ ಕೈಗೆ ಸಿಕ್ಕು. ಯಾವನವನು ಓವರ್ ಟೈಮ್ ಮಾಡ್ತಾರನು ನಿನ್ಗೆ ಕಡೆ ಹೇಳ್ತಾ ಇರೋದು? ಯಾವನವನು ಯಾರು?
ಏನಂದ್ರೆ ಇವತ್ ಸಂಜೆ ದೇವಸ್ಥಾನಕ್ಕೆ ಜೋಯಿಸರ್ ಬರೋಕ್ ಹೇಳಿದ್ದಾರೆ. ಇವತ್ ಯಾರೋ ಮಂತ್ರವಾದಿಗಳು ಬರ್ತಾರಂತೆ. ಅವ್ರ ಹತ್ರ ತಾಯ್ತ ಕಟ್ಟಿಸ್ಕೊಂಡ್ರೆ ಇನ್ಯಾವ ಭಯನೂ ಇರಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇವತ್ ಸಂಜೆ ನೀವು ನನ್ ಜೊತೆ ಖಂಡಿತ ದೇವಸ್ಥಾನಕ್ಕೆ ಬರಲೇಬೇಕು. ನೋಡು, ನಾನು ಎಲ್ಲಿಗೂ ಬರೋದಿಲ್ಲ. ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಸುಮ್ಮನೆ ನನ್ನ ಬಲವಂತ ಮಾಡ್ಬೇಡ ಪ್ಲೀಸ್. ನೋಡಿ, ದಯವಿಟ್ಟು ನನ್ ಮಾತು ಕೇಳಿ. ಶಾಂತಿ, ಸರಿ ನಾನೊಬ್ಳೆ ಹೋಗ್ತೀನಿ, ಆದ್ರೆ ನೀವು ಮಾತ್ರ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಪ್ಲೀಸ್, ನನಗೋಸ್ಕರ. ನಿನ್ನಿಷ್ಟ, ನಾನು ಹೋಗಿ ಬರ್ತೀನಿ. ಓಂ ಚಾಮುಂಡಾಯ ನಮಃ, ಓಂ ದುರ್ಗಾಯ ನಮಃ.
ರಕ್ಷಿಸಲು ಕೈ ಮುಗಿವೆ ಶರಣಿನುವೆ ಕೈ ಮುಗಿವೆ ಶರಣಿನುವೆ ವೇದನೆ ತಾಳಿನಿ ಬೇಡುತ್ತ ಬಂದೆನೆ ರಾಜೇಶ್ವರಿ ಯೋಗೇಶ್ವರಿ ಶುಭಕರಿ ಓಂಕಾರಿ ಗತಿ ನೀನೆ ಹೇ ಜಗಮಾತೆ ಚಾಮುಂಡೇಶ್ವರಿ ನಂದು ಬೆಂದೆನು ನಂಬಿ ಬಂದೆನು ಆದಿಶಕ್ತಿಯೇ ಕಾಪಾಡು ಮರೆಸಿಕೊಂಡಿರು ದಾರಿ ತೋರು ಮನಕ್ಕೆ ಶಾಂತಿ ನೀಡು ರಾಜೇಶ್ವರಿ ಯೋಗೇಶ್ವರಿ ಶುಭಕರಿ ಓಂಕಾರಿ ಗತಿ ನೀನೆ ಹೇ ಜಗಮಾತೆ ಚಾಮುಂಡೇಶ್ವರಿ ಚಾಮುಂಡಾಯ ನಮಃ ಓಂ ಸರ್ವಶಕ್ತಾಯ ನಮಃ ನೋಡಮ್ಮ ಈ ತಗಡನ್ನ ನಿನ್ನ ಮನೆಯಲ್ಲಿ ಕಟ್ಟು ಇದರಲ್ಲಿ ಎರಡು ತಾಯಿ ತಾಯಿ ಇದೆ ಒಂದನ್ನ ನಿನ್ನ ಗಂಡನ ಕಟ್ಟು ಇನ್ನೊಂದನ್ನ ನೀನು ಕಟ್ಟು ಎಲ್ಲ ಪೀಡೆ ಪರಿಹಾರ ಆಗುತ್ತೆ ಹೋಗು ಸ್ವಲ್ಪ ಇರಮ್ಮ ನಿನ್ನ ಗಂಡನ್ನ ಆ ಕೆಂಡದ ಮೇಲೆ ನಡ್ಕೊಂಬರಕ್ಕೆ ಹೇಳು ಹೇಳು ಏನಂದ್ರೆ ಆ ಕೆಂಡದ ಮೇಲೆ ನಡ್ಕೊಂಡು ಬನ್ನಿ ಈ ತಗಡನ್ನ ಬೊಂಬೆ ಮೇಲೆ ಬಿಸಾಕು ನೋಡಮ್ಮ ಬೇಗ ಇದನ್ ಕೈ ತಾಯ್ತಾ ಕಟ್ಟು ಹಾ
ನಿನ್ನ ಗಂಡ ಉಳಿಬೇಕಾದ್ರೆ ಇದೊಂದೇ ದಾರಿ, ಈ ತ್ರಿಶೂಲ ತಗೊಂಡು ಹೋಗಿ ಆ ಬೊಂಬೆಗೆ ಚುಚ್ಚು. ಹೋಗು ಹೋಗು.